ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನೆಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನೆಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಎನ್ ಇ ಪಿನಲ್ಲಿ ಅಂತಂದರೆ, ಅಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂತ ಒಂದು ಯೂನಿಟ್ ಬರುತ್ತೆ. ಆ್ಯಕ್ಚುಲಿ ನಾಲ್ಕು ಯೂನಿಟ್ ಇದೆ. ಮೊದಲನೇ ಯೂನಿಟು ಕೆಮಿಕಲ್ ಬಾಂಡಿಂಗು, ಎರಡನೇ ಯೂನಿಟು ಸ್ಟೀರಿಯೋ ಕೆಮಿಸ್ಟ್ರಿ ಮೇಲಿದೆ, ಮೂರನೇ ಯೂನಿಟು ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ ಕ್ರಿಸ್ಟಲ್ಸ್ ಇದೆ, ನಾಲ್ಕನೇ ಯೂನಿಟು ಕೆಮಿಕಲ್ ಥರ್ಮೋಡೈನಮಿಕ್ಸ್ ಇದೆ, ಕೆಮಿಕಲ್ ಕೈನೆಟಿಕ್ಸ್ ಮೇಲಿದೆ. ಸೊ ಆ್ಯಕ್ಚುಲಿ ಇದು ಮೊದಲನೇ ಯೂನಿಟಲ್ಲಿ ಬರುವಂಥದ್ದು, ಅದರದ್ದು ಸೀರೀಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ನಾಲ್ಕನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು, ಕೆಮಿಕಲ್ ಬಾಂಡಿಂಗಲ್ಲಿ ನಾಲ್ಕನೇ ವಿಡಿಯೋ. ಕೆಮಿಕಲ್ ಬಾಂಡಿಂಗ್ ಅಂದರೆ ನಿಮ್ಮ ಸಿಲಬಸ್ ಪ್ರಕಾರ ಅಯಾನಿಕ್ ಬಾಂಡಿಂಗ್ ಇದೆ, ಕೋವಲೆಂಟ್ ಬಾಂಡಿಂಗ್ ಇದೆ. ಅಯಾನಿಕ್ ಬಾಂಡಿಂಗ್ದು ಮೂರು ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಕೋವಲೆಂಟ್ ಬಾಂಡಿಂಗ್ದು ಇದು ಮೊದಲನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಯೂಶಲಿ ಕೋವಲೆಂಟ್ ಬಾಂಡ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬ ಥಿಯರಿಗಳು ಬಂದಿದ್ದಾವೆ. ಅದರಲ್ಲಿ ಮೊದಲನೇ ಥಿಯರಿ ಯಾವುದು ಅಂದರೆ ಲೂಯಿ ಸ್ಟ್ರಕ್ಚರ್, ಎರಡನೇದು ವೇಲೆನ್ಸ್ ಬಾಂಡ್ ಥಿಯರಿ, ಅದಾದಮೇಲೆ ವೆಸ್ಪಾರ್ ಥಿಯರಿ ಬಂತು, ಅದಾದಮೇಲೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಬಂತು. ಹಂಗಂತ ಮೊದಲನೇ ಥಿಯರಿ ಕಂಪ್ಲೀಟ್ಲಿ ತಪ್ಪು ಅಂತಲ್ಲ, ಅದರಲ್ಲಿ ಮಾಡಿಫಿಕೇಷನ್ಸ್, ಅದರಲ್ಲಿ ಏನೋ ಒಂದು ಡ್ರಾಬ್ಯಾಕ್ ಆಯಿತು, ಅದು ಯಾವುದೋ ಒಂದು ಲಿಮಿಟೇಷನ್ಸ್ ಆಯಿತು, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇನ್ನೊಂದು ಥಿಯರಿ ಬಂತು. ಹಂಗಂತ ಮೊದಲನೇ ಥಿಯರಿನ ಹೇಳಿದ್ದೆಲ್ಲ ತಪ್ಪು ಅಂತಲ್ಲ, ವಿತ್ ದಟ್ ಅದನ್ನು ಕೀಪ್ ದಟ್ ಇನ್ ಮೈಂಡ್, ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಏನು ಮಾಡಬೇಕಾಗತ್ತೆ ಓದಬೇಕಾಗತ್ತೆ. ಹಾಗಾಗಿ ಲೂಯಿ ಸ್ಟ್ರಕ್ಚರು ನಿಮ್ಮ ಸಿಲೆಬಸ್ ಪ್ರಕಾರ ಹೇಳಿಲ್ಲ ಅವರು, ಆದರೆ ನಿಮಗೆ ಕೋವಲ್ ಆ್ಯಂಡ್ ಬಾಂಡ್ ಕರೆಕ್ಟಾಗಿ ಅರ್ಥ ಆಗಬೇಕು ಅಂತಂದರೆ ಎಲ್ಲಿಂದ ಶುರು ಆಗುತ್ತಲ್ಲ ಅಲ್ಲಿಂದ ಹೇಳಬೇಕು. ಹಾಗಾಗಿ ಲೂಯಿ ಸ್ಟ್ರಕ್ಚರ್ಸ್ ಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಕ್ವಶನ್ಸು ಬರೋದಿಲ್ಲ ಇದರಲ್ಲಿ, ಆದರೆ ನಿಮಗೆ ಸಬ್ಜೆಕ್ಟ್ ಅರ್ಥ ಆಗಲಿ ಅಂತ ನಾನು ಲೂಯಿ ಸ್ಟ್ರಕ್ಚರ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೋವಲೆಂಟ್ ಬಾಂಡ್ ಅಂದರೆ ಹೇಗೆ, ಫಸ್ಟ್ ಅದನ್ನು ಹೇಗಾಗುತ್ತೆ, ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ ಲೂಯಿ ಸ್ಟ್ರಕ್ಚರ್ಸ್ ಮೇಲೆ ಅವನು ಲೂಯಿಸ್ ಏನು ಮಾಡ್ದೆ ಹೇಳಕ್ಕೆ ಶುರು ಮಾಡ್ದೆ. ಬಟ್ ಇಟ್ ಹ್ಯಾಸ್ ಸಮ್ ಲಿಮಿಟೇಷನ್ಸ್, ಡ್ರಾಬ್ಯಾಕ್ಸ್ ಇತ್ತು, ಅದನ್ನು ಓವರ್ಕಮ್ ಮಾಡೋದಕ್ಕೆ, ಆ ಡ್ರಾಬ್ಯಾಕ್ಸ್ಗೆ ಅಥವಾ ಅದಕ್ಕೆ ಎಸ್ ಅದಕ್ಕೆ ಒಂದು ಕ್ವಶನ್ಸ್ ರೈಸ್ ಮಾಡಿದ್ರು, ಆನ್ಸರ್ ಸಿಗದೇ ಇರೋವಂಥದ್ದಕ್ಕೆ ಆದಾಗ ನಮಗೆ ಸೆಕೆಂಡ್ ಥಿಯರಿ ಹೋದ್ವಿ. ಅದಕ್ಕೆ ನಾವೇನಂತ ಕರಿತೀವಿ, ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಕರಿತೀವಿ, ಬಿ ಟಿ ಥಿಯರಿ ಅಂತ ಕರಿತೀವಿ. ಹಂಗಂತ ಇದ್ರಲ್ಲಿ ಹೇಳಿದ್ದೆಲ್ಲ ತಪ್ಪು ಅಂತಲ್ಲ, ಇದಕ್ಕೆ ಎಷ್ಟೊಂದು ಅಬ್ಜೆಕ್ಷನ್ಸ್ ಬಂತು, ಎಷ್ಟೊಂದು ಲಿಮಿಟೇಷನ್ಸ್ ಬಂತು, ಎಷ್ಟೊಂದು ಕ್ವಶನ್ಸ್ ಬಂತು, ಆನ್ಸರ್ ಹುಡ್ಕೋದಕ್ಕೆ, ಆ ಕ್ವಶನ್ಗಳಿಗೆ ಆನ್ಸರ್ ಹುಡ್ಕೋದಕ್ಕೆ ನಮಗೆ ಎರಡನೇ ಥಿಯರಿ ಬಂತು. ಸೊ ಹಾಗಾಗಿ ನಾನು ಇವತ್ತು ಲೂಯಿ ಸ್ಟ್ರಕ್ಚರ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾನು ಮುಂಚೆನೆ ಹೇಳ್ದಂಗೆನೆ ಡಾಟ್ ಸ್ಟ್ರಕ್ಚರ್ಸ್ಗೂ ಲೂಯಿಸ್ ಡಾಟ್ ಸಿಂಬಲ್ಗೂ ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಸಿಂಬಲ್ ಅಂತಂದರೆ ಒಂದೇ ಒಂದು ಆಟಮ್ಗೆ ಏನಾದರೂ ಬರೆದಿದ್ರೆ ಅದರಲ್ಲಿರುವಂಥ ವೇಲೆನ್ಸ್ ಎಲೆಕ್ಟ್ರಾನ್ನ ಶೋ ಮಾಡಿದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಲೂಯಿಸ್ ಡಾಟ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆಯಲ್ಲ ಮಾಲಿಕ್ಯೂಲ್ ಮೇಲೆ, ಆ ಆಟಮ್ ಮೇಲೆ, ಅದನ್ನು ನಾವು ಬರಿತಾ ಹೋಗ್ತೀವಿ. ಆ ಎಲಿಮೆಂಟ್ ಮೇಲೆ ಏನಿದೆ ಅದನ್ನು ಬರಿತಾ ಹೋಗ್ತೀವಿ. ಈಗ ಆಕ್ಸಿಜನ್ ತೊಗೊಂಡ್ರೆ ಆಕ್ಸಿಜನಲ್ಲಿ ಒಟ್ಟು 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದೇ ಥರ ಕಾರ್ಬನ್ ತೊಗೊಂಡ್ರೆ 4 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಅದೇ ನೈಟ್ರೋಜನ್ ತೊಗೊಂಡ್ರೆ 5 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಹೈಡ್ರೋಜನ್ ತೊಗೊಂಡ್ರೆ 1 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಸೊ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆಯಲ್ಲ ಅದನ್ನು ರೆಪ್ರೆಸೆಂಟ್ ಮಾಡ್ತೀರ ಇನ್ ದಿ ಫಾರ್ಮ್ ಆಫ್ ಎ ಡಾಟ್, ಅದಕ್ಕೆ ನಾವೇನಂತ ಕರಿತೀವಿ, ಲೂಯಿಸ್ ಡಾಟ್ ಫಾರ್ಮುಲಾ ಅಂತ ಕರಿತೀವಿ. ಅದೇ ರೀತಿ ಬಿಟ್ವೀನ್ ದಿ ಮಾಲಿಕ್ಯೂಲ್ ಇತ್ತು ಅಂತಿದ್ರೆ ಅವಾಗ ಅದನ್ನೇನಂತ ಕರಿತೀವಿ, ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಕನೆಕ್ಟಿವಿಟಿ ಆಫ್ ದಿ ಆಟಮ್ ವಿತಿನ್ ದಿ ಮಾಲಿಕ್ಯೂಲ್ ಹೇಗಾಗತ್ತೆ ಅನ್ನೋದನ್ನು ನಾವು ಅದನ್ನು ಹೇಳ್ತಾ ಹೋಗುತ್ತೆ. ಸೊ ಅದು ಡಬಲ್ ಬಾಂಡ್ ಇರ್ಬೋದು, ಟ್ರಿಪಲ್ ಬಾಂಡ್ ಇರ್ಬೋದು, ನಿಮ್ಮ ಮಾಲಿಕ್ಯೂಲಲ್ಲಿ ಇರುವಂಥದ್ದು ಬಾಂಡ್ಗಳು ಹೇಳುತ್ತೆ, ಕನೆಕ್ಟಿವಿಟಿ ಹೇಗಾಗ್ತಾ ಇದೆ, ಬಾಂಡ್ ಫಾರ್ಮೇಷನ್ ಹೇಗಾಗ್ತಿದೆ ಅಂತ ಹೇಳುತ್ತೆ. ಅಲಾಂಗ್ ವಿತ್ ದಟ್ ಇಟ್ ಆಲ್ಸೋ ಗೋಯಿಂಗ್ ಟು ಶೋ ಮೀ ಹೌ ಮೆನಿ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಗಿವನ್ ಮಾಲಿಕ್ಯೂಲ್. ಸೊ ಇದು ನನಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಇದರಿಂದ ನನಗೆ ಏನು ಲಾಭ ಆಗುತ್ತೆ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಇನ್ ಪ್ರೊಡಕ್ಟಿಂಗ್ ದಿ ಜಾಮೆಟ್ರಿ, ಅದರದ್ದು ಶೇಪ್ ಏನಾಗಿದೆ, ಜಾಮೆಟ್ರಿ ಏನಿದೆ ಅಂತ, ಪೊಲಾರಿಟಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ನನಗೆ ಪೊಲಾರಿಟಿ ಇದೆ ಇಲ್ಲ ಅಂತ ಗೊತ್ತಾದರೆ ನನಗೆ ರಿಯಾಕ್ಟಿವಿಟಿ ಮಾಡೋದಕ್ಕೆ, ಆ ರಿಯಾಕ್ಷನ್ನು ವೆದರ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಬೇಸ್, ವೆದರ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅನ್ ಆ್ಯಸಿಡ್, ವೆದರ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಎಲೆಕ್ಟ್ರೋಫೈಲ್, ವೆದರ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ನ್ಯೂಕ್ಲಿಯೋಫೈಲ್, ನಾನು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ರಿಯಾಕ್ಟಿವಿಟಿ ನನಗೆ ಗೊತ್ತಾಗುತ್ತೆ, ಜಾಮೆಟ್ರಿ ಗೊತ್ತಾಗುತ್ತೆ, ಪೊಲಾರಿಟಿ ಗೊತ್ತಾಗುತ್ತೆ, ರಿಯಾಕ್ಟಿವಿಟಿ ಆಫ್ ಇನ್ಆರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರಿಡಿಕ್ಟ್ ಮಾಡೋಕ್ಕೆ ನನಗೆ ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಬರೆದ್ರೆ ಈಸಿ ಆಗುತ್ತೆ. ಇದು ಯಾವ್ಯಾವ ಕಾಂಪೌಂಡ್ ಬರಿಬೋದು, ಎಲ್ಲ ಕೋವಲೆಂಟ್ಲಿ ಬಾಂಡೆಡ್ ಮಾಲಿಕ್ಯೂಲು, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಿದೆಯಲ್ಲ ಎಲ್ಲದಕ್ಕೂ ನಾನು ಏನು ಮಾಡ್ಬೋದು, ಲೂಯಿಸ್ ಡಾಟ್ ಫಾರ್ಮುಲ ಹೇಳ್ಬೋದು. ನಾನು ಮುಂಚೆನೆ ಹೇಳ್ದಂಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಫಾರ್ಮೇಷನ್.
ನಾಟ್ ಆಸ್ ಸಿಂಪಲ್ ಆಸ್ ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡಲ್ಲಿ ಜಸ್ಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಆಗ್ಬಿಡುತ್ತೆ. ಆದರೆ ಕೋವಲೆಂಟ್ ಬಾಂಡಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಕೋವಲೆಂಟ್ ಬಾಂಡ್ನ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬೇರೆ ಬೇರೆ ಥೀರಿಗಳಿವೆ. ಯಾವ ಥೀರಿಗಳು ತಪ್ಪಲ್ಲ, ಅದನ್ನು ಎಕ್ಸ್ಟೆನ್ಷನ್ ವರ್ಷನ್ ಆಗಿ ಅದಕ್ಕೆ ಇನ್ನೊಂದು ಇನ್ನೊಂದು ಥೀರಿ ಬರ್ತಾ ಹೋಯಿತು. ಅದರಲ್ಲಿರುವಂಥ ಬೇಸಿಕ್ ಥೀರಿ ಯಾವುದು ಅಂದರೆ ನಮಗೆ ಲೂವಿಸ್ ಡಾಟ್ ಫಾರ್ಮುಲಾ. ಸೊ ಇದು ಏನು ಹೇಳುತ್ತೆ, ಇದು ಯಾವ್ಯಾವ ಕಾಂಪೌಂಡ್ಗೆ ನಾವು ಮಾಡ್ಬೋದು ಅಂದರೆ ಯಾವ್ಯಾವ್ದು ಕೋವಲೆಂಟ್ಲಿ ಬಾಂಡೆಡ್ ಆಗಿರುತ್ತಲ್ಲ ಅಂಥ ಮಾಲಿಕ್ಯೂಲ್ಸ್ಗೆ ನಾನು ಏನು ಮಾಡ್ಬೋದು, ಲೂವಿಸ್ ಡಾಟ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ಕೋಬೋದು. ಇಲ್ಲಿ ಡಾಟ್ ಬರಿತಾ ಹೋಗ್ತೀವಿ ನಾವು. ನಾನು ಹೇಳ್ದಂಗೆ ಆ್ಯಸ್ ಅ ನೇಮ್ ಇಂಡಿಕೇಟ್ಸ್ ಡಾಟ್ ಇದೆ. ಡಾಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಏಕೆ ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಆಕ್ಸಿಜನ್ನ ತೊಗೊಂಡ್ರೆ ನಂಬರ್ 8 ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p4 ಅಂತ ಬರಿತೀನಿ. ಸೊ ಒಟ್ಟು ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ ಎಷ್ಟು ಅಂದರೆ ಎಸ್ ಆರ್ಬಿಟಲ್ಲಿ 2 ಇದೆ, ಪಿ ಆರ್ಬಿಟಲ್ 4 ಇದೆ. ಸೊ ಹಾಗಾಗಿ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸೊ ಆ ವೇಲೆನ್ಸ್ ಎಲೆಕ್ಟ್ರಾನ್ಸು ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸು ನನಗೆ ಡಾಟ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಎಗೇನ್, ಆ ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 2 ಥರ ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಒಂದಕ್ಕೆ ಲೋನ್ ಪೇರ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಬಾಂಡ್ ಪೇರ್ ಅಂತ ಕರೀತಾರೆ. ಪೇರ್ ಆಫ್ ಎಲೆಕ್ಟ್ರಾನ್ಸ್ ನಾಟ್ ಶೇರ್ಡ್ ವಿತ್ ಅನದರ್ ಆಟಮ್, ದೇ ರಿಮೈನ್ ಲೈಕ್ ದಟ್ ಇಲ್ಲಿ ದೇ ಆರ್ ನಾಟ್ ಇನ್ವಾಲ್ವ್ ಇನ್ ಬಾಂಡ್ ಫಾರ್ಮೇಷನ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಅನ್ಶೇರ್ಡ್ ಪೇರ್ ಅಂತ ಕರೀತಾರೆ, ಲೋನ್ ಪೇರ್ ಅಂತ ಕರೀತಾರೆ, ಇಲ್ಲಿಂದ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಇವು ವೇಲೆನ್ಸ್ ಎಲೆಕ್ಟ್ರಾನೇ ಔಟರ್ಮೋಸ್ಟ್ ಶೆಲ್ಲಲ್ಲಿ ಇರುತ್ತೆ, ಬಟ್ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಲೋನ್ ಪೇರ್ ಅಂತ ಕರಿತೀವಿ. ನಾನ್ ಬಾಂಡೆಡ್ ಪೇರ್ ಅಂತ ಕರಿಬೋದು ಅಥವಾ ಅನ್ಶೇರ್ಡ್ ಪೇರ್ ಅಂತ ಕರಿಬೋದು. ಅದೇ ಥರ ಇನ್ನೊಂದು ಟೈಪ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಅದಕ್ಕೆ ಏನಂತ ಕರ್ತಾರೆ, ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರ್ತಾರೆ. ದೀಸ್ ಆರ್ ದಿ ಪೇರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ದಟ್ ಆರ್ ಶೇರ್ಡ್ ವಿತ್ ಅನದರ್ ಆಟಮ್. ದೇ ಆ್ಯಕ್ಚುಲಿ ದೇ ವಿಲ್ ಬಿ ಸಿಂಗಲ್ ಇರ್ತವೆ, ಹಾಗಾಗಿ ದೇ ಅಂಡರ್ಗೋ ಪೇರಿಂಗ್. ಸೊ ಶೇರ್ಡ್ ಪೇರ್ ಅಂತ ಕರಿತೀವಿ ಅಂದರೆ ಬಾಂಡೆಡ್ ಪೇರ್ ಅಂತ ಕರಿತೀವಿ. ವೆರಾಸ್ ನನಗೆ ಲೋನ್ ಪೇರ್ ತೊಗೊಂಡ್ರೆ ದೇ ಆಲ್ರೆಡಿ ಇನ್ ದಿ ಅಪೋಸಿಟ್ ಸ್ಪಿನ್ ಇರುತ್ತೆ ಅದಕ್ಕೆ, ಹಾಗಾಗಿ ಅವು ನಾನ್ ಶೇರ್ಡ್ ಪೇರ್ ಆಗಿರ್ತವೆ. ದೇ ಡು ನಾಟ್ ಅಂಡರ್ಗೋ ಶೇರಿಂಗ್ ವಿತ್ ಅದರ್. ಯಾವುದು ಶೇರಿಂಗ್ ಆಗುತ್ತಲ್ಲ ಅಂಥದಕ್ಕೆ ಬಾಂಡ್ ಪೇರ್ ಅಂತ ಕರೀತಾರೆ, ಯಾವುದು ಶೇರ್ ಆಗಲ್ವಲ್ಲ ಅಂಥದಕ್ಕೆ ಲೋನ್ ಪೇರ್ ಅಂತ ಕರೀತಾರೆ. ವಿಚ್ ಇನ್ವಾಲ್ವ್ ಇನ್ ಬಾಂಡಿಂಗ್ ಅಂಥದಕ್ಕೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೇವೆ. ವಿಚ್ ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಅಂಥದಕ್ಕೆ ಏನಂತ ಕರೀತಾರೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಏಕೆ ನೀವು ಲೂವಿಸ್ ಡಾಟ್ ಸ್ಟ್ರಕ್ಚರ್ ಬರೆದಾಗ ನಾನು ನಿಮ್ಗೆ ಹೇಳ್ದಂಗೆ ಏನು ಬರಿತೀವಿ ನಾವು, ಡಾಟ್ ಬರಿತಾ ಹೋಗ್ತೀವಿ. ಡಾಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಅದನ್ನು ನಾನಿಲ್ಲಿ ಲೂವಿಸ್ ಡಾಟ್ ಸ್ಟ್ರಕ್ಚರ್ ಯಾವುದಕ್ಕೆ ಮಾಲಿಕ್ಯೂಲ್ದೇ ಬರಿತೀನಿ. ಆ ಮಾಲಿಕ್ಯೂಲ್ನಲ್ಲಿ 2 ಥರ ಆಟಮ್ ಇರುತ್ತೆ, ಒಂದಕ್ಕೆ ಸೆಂಟ್ರಲ್ ಆಟಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕಾರ್ನರ್ ಆಟಮ್ ಅಂತ ಕರಿತೀವಿ. ಸೊ ಟೈಪ್ ಆಫ್ ಆಟಮ್ಸ್ ಏನಿದೆಯಲ್ಲ ಅದನ್ನು 2 ಥರ ಕ್ಲಾಸಿಫೈ ಮಾಡ್ತಾರೆ. ಮಧ್ಯದಲ್ಲಿರೋದಕ್ಕೆ ಸೆಂಟ್ರಲ್ ಆಟಮ್ ಅಂತ ಕರೀತಾರೆ, ಸುತ್ತಲಿರೋದಕ್ಕೆ ಕಾರ್ನರ್ ಆಟಮ್ ಅಂತ ಕರೀತಾರೆ. ಸೊ ಸೆಂಟ್ರಲ್ ಆಟಮ್ ಏನಿದೆಯಲ್ಲ, ಸೆಂಟ್ರಲ್ ಆಟಮ್ ಏನಿದೆಯಲ್ಲ, ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದೇನೇನು ಆಗಿರ್ಬೇಕು, ಅದನ್ನ ಸೆಲೆಕ್ಟ್ ಮಾಡೋಕ್ಕೆ ತಂದೆ ಆದಂಥ ರೂಲ್ಸ್ ಇದೆ. ಈಗ ನನಗೆ ಒಂದು ಮಾಲಿಕ್ಯೂಲ್ ಇದೆ, ಅದರ 2 ಥರ ಆಟಮ್ಸ್ ಇದೆ. ಆದರೆ ಒಂದನ್ನು ನಾನು ಸೆಂಟ್ರಲ್ ಆಟಮ್ ಅಂತ ಕರಿತೀನಿ, ಇನ್ನೊಂದನ್ನು ಕಾರ್ನರ್ ಆಟಮ್ ಅಂತ ಕರಿತೀನಿ. ಸೆಂಟ್ರಲ್ ಆಟಮ್ ಅಂತ ಕರಿಬೇಕು ಅಂದರೆ ಅದಕ್ಕೆ ತಂದೆ ಆದ ಅದನ್ನು ನಾನು ಸೆಲೆಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ತಂದೆ ಆದಂಥ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇರಬೇಕು. ಯಾವ್ಯಾವ್ದು ಇರಬೇಕು ಅಂತಂದರೆ, ಆಟಮ್ ವಿತ್ ಅ ಲೀಸ್ಟ್ ನಂಬರ್. ಸೊ ನೀವು ಈಗ ಯಾವುದೋ ಒಂದು ಮಾಲಿಕ್ಯೂಲ್ನ ತೊಗೊಂಡ್ರೆ ಯಾವುದು ಕಡಿಮೆ ನಂಬರ್ ಇರುತ್ತಲ್ಲ, ಲೀಸ್ಟ್ ನಂಬರ್ ಇರುತ್ತಲ್ಲ ಆಟಮು, ಅದನ್ನು ನಾನು ಏನಂತ ಕರಿಬೇಕು, ಸೆಂಟ್ರಲ್ ಆಟಮ್ ಅಂತ ಕರಿಬೇಕು. ಅಥವಾ ಆ ಮಾಲಿಕ್ಯೂಲ್ಗೆ ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರಬೇಕು, ಲಾರ್ಜ್ ಸೈಜ್ ಇರಬೇಕು, ಹೈ ಅಟಾಮಿಕ್ ನಂಬರ್ ಇರಬೇಕು. ಸೊ ಇಂಥದ್ದೇನಾದರೂ ಆಟಮ್ ಇತ್ತು ಅಂತಂದರೆ, ಈಗ ನಿಮ್ಗೆ ಕೊಟ್ಟಿರುವಂಥದ್ದು ಮಾಲಿಕ್ಯೂಲಲ್ಲಿ 2 ಆಟಮ್ ಇದ್ದರೆ, ಒಂದಕ್ಕೆ ಲೀಸ್ಟ್ ನಂಬರ್ ಇರಬೇಕು, ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರಬೇಕು, ಲಾರ್ಜ್ ಸೈಜ್ ಇರಬೇಕು, ಹೈ ಅಟಾಮಿಕ್ ನಂಬರ್ ಇರಬೇಕು. ಅಂಥದ್ದೆಲ್ಲ ನಾನು ಏನು ಮಾಡ್ಕೋಬೋದು, ಸೆಂಟ್ರಲ್ ಆಟಮ್ ಅಂತ ಕನ್ಸಿಡರ್ ಮಾಡ್ಕೋಬೋದು. CA ಅಂತ ಮೆನ್ಷನ್ ಮಾಡ್ತಾರೆ, ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ ಯಾವಾಗೂ ಟ್ರೈಸ್ ಟು ಹ್ಯಾವ್ ದಿ ಮ್ಯಾಕ್ಸಿಮಮ್ ಕೋವಲೆನ್ಸಿ, ಅಂದರೆ ಮ್ಯಾಕ್ಸಿಮಮ್ ಆಗಿ ನನಗೆ ಕೋವಲೆಂಟ್ ಬಾಂಡ್ ಮಾಡೋದಕ್ಕೆ ಅದು ಪ್ರಯತ್ನನ ಪಡ್ತಾ ಹೋಗುತ್ತೆ. CA ಕೆನ್ ಹ್ಯಾವ್ 8 ಆರ್ ಮೋರ್ ಎಲೆಕ್ಟ್ರಾನ್ಸ್. ಯೂಶ್ವಲಿ ಅಪ್ಡೇಟ್ ರೂಲು ಮತ್ತು ನನಗೆ ಲೂವಿಸ್ ಸ್ಟ್ರಕ್ಚರ್ನ ಕನ್ಸಿಡರ್ ಮಾಡಿದ್ರೆ, ಎಲ್ಲ ಮಾಲಿಕ್ಯೂಲು ದೇ ಅಂಡರ್ಗೋ ಕೋವಲೆಂಟ್ ಬಾಂಡಿಂಗ್ ಬಿಕಾಸ್ ದೇ ಗೋಯಿಂಗ್ ಟು ಅಟೈನ್ ದಿ ಅಪ್ಡೇಟ್ ಕಾನ್ಫಿಗರೇಷನ್. ಅಪ್ಡೇಟ್ ರೂಲ್ನ ಒಬೆ ಮಾಡುತ್ತೆ, ಹಾಗಾಗಿ ಎಲ್ಲ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಆದರೆ ಸೆಂಟ್ರಲ್ ಆಟಮ್ಗೆ ಅಪ್ಡೇಟ್ ಮಾಡೋದಕ್ಕೆ ದೇರ್ ಆರ್ ಸಮ್ ಎಕ್ಸೆಪ್ಷನ್. ಇನ್ ಸಮ್ ಕೇಸಸ್ ದೇ ಮೇ ಹ್ಯಾವ್ ಮೋರ್ ದ್ಯಾನ್ 8 ಎಲೆಕ್ಟ್ರಾನ್ಸ್. 8 ಇರಲೇಬೇಕು, 8ಗಿನ್ನ ಕಡಿಮೆ ಇರೋಕ್ಕೆ ಸಾಧ್ಯ ಇಲ್ಲ, 8ಗಿನ್ನ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. CA have positive charge. Always the central metal atom will going to have a positive charge. Corner atoms ಏನು ಇರ್ತಲ್ಲ, ದೇ ಗೋ ಟು ಹ್ಯಾವ್ ದಿ ನೆಗೆಟಿವ್ ಚಾರ್ಜ್. ಇದ್ರ ಜೊತೆಗೆ ಹೈಡ್ರೋಜನ್ ಫ್ಲೋರಿನ್ ಕ್ಯಾನ್ ನೆವರ್ ಬಿ ಸೆಂಟ್ರಲ್ ಆಟಮ್. ಹೈಡ್ರೋಜನು ಮತ್ತು ಫ್ಲೋರಿನು ಯಾವಾಗೂ ಸೆಂಟ್ರಲ್ ಆಟಮ್ ಆಗಕ್ಕೆ ಸಾಧ್ಯ ಇಲ್ಲ.
ಆಕ್ಸಿಜನ್ನು, ಸಲ್ಫರು, ನೈಟ್ರೋಜನ್ನು, ಫಾಸ್ಫರಸ್ಸು, ಕಾರ್ಬನ್ನು, ಸಿಲಿಕಾನು, ಕ್ಲೋರಿನ್, ಬ್ರೋಮಿನ್, ಮೇ ಬಿ ಸೆಂಟ್ರಲ್ ಆ್ಯಟಮ್. ಇವೆಲ್ಲ ನಾವು ಸೆಂಟ್ರಲ್ ಆ್ಯಟಮ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೆ ಹೈಡ್ರೋಜನ್ ಮತ್ತು ಫ್ಲೋರಿನ್ ಎರಡು ಯಾವುದೇ ಕಾರಣಕ್ಕೆ ಆಗಲ್ಲ. ಯಾಕೆಂದರೆ ಹೈಡ್ರೋಜನಲ್ಲಿ ಏನಾಗ್ತಾ ಇದೆ, ಎರಡೇ ಎಲೆಕ್ಟ್ರಾನ್ಸ್ ಇದೆ. ಫ್ಲೋರಿನಲ್ಲಿ ಏನಾಗಿದೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಇದೆ ಅದು. ಹಂಗಾಗಿ ಅದನ್ನು ಐ ಕೆನಾಟ್ ಯೂಸ್ ದಟ್ ಆಸ್ ದಿ ಸೆಂಟ್ರಲ್ ಮೆಟಲ್ ಆ್ಯಟಮ್. ಕಾರ್ನರ್ ಆ್ಯಟಮ್ ಮಸ್ಟ್ ಕಂಪ್ಲೀಟ್ ದಿ ಆಕ್ಟೇಟ್ ವಿತ್ ಎಕ್ಸೆಪ್ಷನ್ ಆಫ್ ಹೈಡ್ರೋಜನ್. ಸೆಂಟ್ರಲ್ ಮೆಟಲ್ ಆ್ಯಟಮು ಆಕ್ಟೇಟ್ಗಿನ ಜಾಸ್ತಿನೂ ಇರ್ಬೋದು, ಆದರೆ ಆಕ್ಟೇಟ್ ಇರಲೇಬೇಕು, 8 ಎಲೆಕ್ಟ್ರಾನ್ ಇರಲೇಬೇಕು, 8ಕ್ಕಿಂತ ಜಾಸ್ತಿ ಇರ್ಬೋದು. ಆ ಕಾರ್ನರ್ ಆ್ಯಟಮು ಮಾತ್ರ 8 ಇರಲೇಬೇಕು, ಹೈಡ್ರೋಜನ್ ಮಾತ್ರ 2 ಎಲೆಕ್ಟ್ರಾನ್. ಕಾರ್ನರ್ ಆ್ಯಟಮ್ ಮೇ ಹ್ಯಾವ್ ದಿ ನೆಗೆಟಿವ್ ಚಾರ್ಜ್, ಸೆಂಟ್ರಲ್ ಆ್ಯಟಮ್ ಯಾವಾಗೂ ಪಾಸಿಟಿವ್ ಚಾರ್ಜ್ ಇರುತ್ತೆ, ಕಾರ್ನರ್ ಆ್ಯಟಮ್ಗೆ ನೆಗೆಟಿವ್ ಚಾರ್ಜ್ ಇರುವಂಥ ಕೇಸಸ್ಸು ಇರ್ತವೆ. ಸೊ ಸ್ಟ್ರಕ್ಚರ್ಸ್ ಬರೀಬೇಕು ಅಂತಂದರೆ ನನಗೆ ಒಂದು ಫಾರ್ಮುಲಾ ಬೇಕು, ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಸೊ ಫಸ್ಟು ನಾನು ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತಂದರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದರಿಂದ ನನಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಆಲ್ ದಿ ಆ್ಯಟಮ್ಸ್. ಈಗ ಎರಡು ಆ್ಯಟಮ್ ಇನ್ವಾಲ್ವ್ ಆಗಿದೆ, ಎರಡರಲ್ಲಿರುವಂಥ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಅದರಲ್ಲಿ ಏನಾದರೂ ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೇಕು, ಪಾಸಿಟಿವ್ ಚಾರ್ಜ್ ಇದ್ದರೆ ಅದನ್ನು ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ನನಗೆ ಏನು ನಂಬರ್ ಬರುತ್ತಲ್ಲ ಆ ನಂಬರ್ಗೆ ನಾನು ಏನಂತ ಕರಿತೀನಿ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಎಗೇನ್ ಆ್ಯಂಡ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್, ಮುಂಚೆನೇ ಹೇಳಿದಂಗೆ ಎರಡು ಥರ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಒಂದು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಬಾಂಡೆಡ್ ಪೇರ್ ಅಂದರೆ ವಿಚ್ ಇನ್ವಾಲ್ಡ್ ಇನ್ ಬಾಂಡಿಂಗ್. ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 2 × ನಂಬರ್ ಆಫ್ ಬಾಂಡ್ಸ್. ಒಂದು ಬಾಂಡ್ ಆಗಬೇಕು ಅಂದರೆ 2 ಎಲೆಕ್ಟ್ರಾನ್ ಬೇಕು. ಸೊ ಹಾಗಾಗಿ 2 × ನಂಬರ್ ಆಫ್ ಬಾಂಡ್ಸ್, ಅವೆರಡು ಮಲ್ಟಿಪ್ಲೈ ಮಾಡಿದಾಗ ನನಗೆ ಬಾಂಡೆಡ್ ಪೇರ್ ಬರುತ್ತೆ. ಹಾಗಾದರೆ ಲೋನ್ ಪೇರ್ ಹೇಗೆ ಬರುತ್ತೆ ಅಂದರೆ, ಲೋನ್ ಪೇರ್ ನನಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದರಲ್ಲಿ ನಾನು ಬಾಂಡೆಡ್ ಪೇರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಅವಾಗ ನನಗೆ ಏನಾಗ್ತಾ ಹೋಗುತ್ತೆ, ಲೋನ್ ಪೇರ್ ಬರ್ತಾ ಹೋಗುತ್ತೆ. ಆ ಲೋನ್ ಪೇರ್ ಏನಿರುತ್ತಲ್ಲ, ಆ ಲೋನ್ ಪೇರ್ ಮೇ ಎಕ್ಸಿಸ್ಟ್ ಆ್ಯಸ್ ಲೋನ್ ಪೇರ್ ಓನ್ಲಿ, ಆರ್ ದೇ ಮೇ ಇನ್ವಾಲ್ವ್ ಇನ್ ಡಬಲ್ ಆರ್ ಟ್ರಿಪಲ್ ಬಾಂಡ್ಗೆ ಇನ್ವಾಲ್ವ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಈಗೇನು ಕೆಲವೊಂದು ಕಡೆಗೆ ಚಾರ್ಜಸ್ ಸ್ಪೀಸಸ್ ಇದ್ದಾಗ ಆ ಫಾರ್ಮರ್ ಚಾರ್ಜ್ ಹೇಗೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೊಂದು ಫಾರ್ಮುಲಾ ಇದೆ, ವೇಲೆನ್ಸ್ ಎಲೆಕ್ಟ್ರಾನ್ ಮೈನಸ್ ಲೋನ್ ಪೇರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದ ಪರ್ಟಿಕ್ಯುಲರ್ ಆ್ಯಟಮ್. ಯಾಕೆಂದರೆ ಫಾರ್ಮಲ್ ಚಾರ್ಜ್ ಯಾವ ಆ್ಯಟಮಲ್ಲಿ ಇದೆಯೋ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದ ಪರ್ಟಿಕ್ಯುಲರ್ ಆ್ಯಟಮ್ ಮೈನಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಮೈನಸ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ 2. ಅದನ್ನು ಮಾಡಿದಾಗ ನನಗೆ ಏನು ಬರುತ್ತಲ್ಲ ಚಾರ್ಜು, ಆ ಚಾರ್ಜ್ ನಾನು ಆಟಮ್ ನಾನು ಏನು ಮಾಡ್ಬೋದು, ಲೂವಿಸ್ ಡಾಟ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ಕೋಬೋದು. ಇಲ್ಲಿ ಡಾಟ್ ಬರಿತಾ ಹೋಗ್ತೀವಿ ನಾವು, ನಾನು ಹೇಳ್ದಂಗೆ ಆ್ಯಸ್ ಅ ನೇಮ್ ಇಂಡಿಕೇಟ್ಸ್ ಡಾಟ್ ಇದೆ. ಡಾಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಏಕೆಂದರೆ ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿರೋಂಥ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಆಕ್ಸಿಜನ್ನ ತೊಗೊಂಡ್ರೆ ನಂಬರ್ 8 ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p4 ಅಂತ ಬರಿತೀನಿ. ಸೊ ಒಟ್ಟು ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ ಎಷ್ಟು ಅಂದರೆ ಎಸ್ ಆರ್ಬಿಟಲ್ಲಿ 2 ಇದೆ, ಪಿ ಆರ್ಬಿಟಲ್ 4 ಇದೆ. ಸೊ ಹಾಗಾಗಿ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸೊ ಆ ವೇಲೆನ್ಸ್ ಎಲೆಕ್ಟ್ರಾನ್ಸು ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸು ನನಗೆ ಡಾಟ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಈಗೇನು ಆ ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಎರಡು ಥರ ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಒಂದಕ್ಕೆ ಲೋನ್ ಪೇರ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಬಾಂಡ್ ಪೇರ್ ಅಂತ ಕರೀತಾರೆ. ಪೇರ್ ಆಫ್ ಎಲೆಕ್ಟ್ರಾನ್ಸ್ ನಾಟ್ ಶೇರ್ಡ್ ವಿತ್ ಅನದರ್ ಆಟಮ್, ದೇ ರಿಮೈನ್ ಲೈಕ್ ದಟ್ ಇಲ್ಲಿ, ದೇ ಆರ್ ನಾಟ್ ಇನ್ವಾಲ್ವ್ ಇನ್ ಬಾಂಡ್ ಫಾರ್ಮೇಷನ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಅನ್ಶೇರ್ಡ್ ಪೇರ್ ಅಂತ ಕರೀತಾರೆ. ಇಲ್ಲೂ ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಈಗ ಇನ್ನೊಂದು ಮಾಲಿಕ್ಯೂಲ್ನ ತಗೊಳ್ಳೋಣ, ಆಕ್ಸಿಜನ್. ಆಕ್ಸಿಜನಲ್ಲಿ ಏನಾಗುತ್ತೆ, ಎರಡು ಮಾಲಿಕ್ಯೂಲ್ನ ಎರಡು ಆ್ಯಟಮ್ನ ಇದೆ, O2 ಇದೆ. ವೇಲೆನ್ಸ್ ಎಲೆಕ್ಟ್ರಾನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅಥವಾ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬೋತ್ ದಿ ಆ್ಯಟಮ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಒಂದು ಆ್ಯಟಮ್ಗೆ ಆಕ್ಸಿಜನ್ಗೆ 6 ಇದೆ, 2 ಇದೆ, ಹಾಗಾಗಿ ಇದು 12 ಎಲೆಕ್ಟ್ರಾನ್ಸ್ ಆಯಿತು. ಸೊ ಒಂದು ಆಕ್ಸಿಜನ್ ಇನ್ನೊಂದು ಆಕ್ಸಿಜನ್ ಮಧ್ಯೆ ಏನಾಗ್ತಿದೆ, ಒಂದು ಬಾಂಡ್ ಇರಲೇಬೇಕು, ಬಿಕಾಸ್ ಇಟ್ಸ್ ಎ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತಿದೆ. ಸೊ ಅವಾಗ ಏನಾಗ್ತಾ ಇದೆ ಅಂದರೆ ಬಾಂಡ್ ಪೇರ್ ಎಷ್ಟಾಯಿತು, ಒಂದು ಬಾಂಡ್ ಇರೋದಕ್ಕೋಸ್ಕರ 2 × ನಂಬರ್ ಆಫ್ ಬಾಂಡ್ಸ್ ಅಂದರೆ 1 ಆದರೆ 2 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಯಿತು. ಹಾಗಾದರೆ ಲೋನ್ ಪೇರ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 12 − 2 ಮಾಡಿದಾಗ 10 ಎಲೆಕ್ಟ್ರಾನ್ಸ್ ಇದೆ. ಈಗ ಚಿತ್ರ ನಂಬರ್ 1 ನೀವು ನೋಡ್ತಾ ಇದ್ದರೆ ಈಚ್ ಆಕ್ಸಿಜನ್ ಆ್ಯಟಮ್ಗೆ ನಾನು ಏನು ಮಾಡಿದ್ದೀನಿ, 6 ವೇಲೆನ್ಸ್ ಎಲೆಕ್ಟ್ರಾನ್ ಹಾಕಿದ್ದೀನಿ. ಎರಡನೇದ್ರಲ್ಲಿ ಏನಾಗ್ತಾ ಇದೆ ಅಂದರೆ ಅದರಲ್ಲಿ ಏನಾಗ್ತಾ ಇದೆ, 6 ಏನಾಯಿತು, ಒಂದು ಎಲೆಕ್ಟ್ರಾನ್ ವಿಲ್ ಬಿ ಇನ್ವಾಲ್ವ್ ಇನ್ ಬಾಂಡಿಂಗ್. ಹಾಗಾಗಿ ಈಚ್ ಆಕ್ಸಿಜನ್ ಆ್ಯಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 5 ಎಲೆಕ್ಟ್ರಾನ್ಸ್. ಟೋಟ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 10 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದು ಎರಡನೇ ನಂಬರಲ್ಲಿ ತೋರಿಸಿದ್ದೀವಿ. ಫಸ್ಟು ನಾವೇನು ಮಾಡ್ಕೋಬೇಕು, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಬೋತ್ ದಿ ಆ್ಯಟಮ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು.
ಆಮೇಲೆ ಅವೆರಡರ ಮಧ್ಯೆ ಬಾಂಡ್ ಒಂದು ಸಿಂಪಲ್ ಬಾಂಡ್ ಆಗುತ್ತೆ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಆವಾಗ ಅಷ್ಟು ನಂಬರ್ ಆಫ್ ಬಾಂಡ್ ಪೇರ್ ಆಗುತ್ತೆ ನನಗೆ. ಆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸಿಂದ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೇನಾಗುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರುತ್ತೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಈಕ್ವಲಿ ನಾನು ಏನು ಮಾಡಬೇಕು, ಎರಡು ಆಟಮ್ ಮೇಲೆ ಸಿಚುಯೇಟ್ ಮಾಡಬೇಕು. ಆ್ಯಸ್ ಶೋನ್ ಇದು ಡಯಾಗ್ರಾಮ್ ಟೂ, ಡಯಾಗ್ರಾಮ್ ಟೂನಲ್ಲಿ ತೋರಿಸಿರೋ ಥರ ನಾನೇನು ಮಾಡಿದ್ದೀನಿ, ಅವೆರಡರ ಮಧ್ಯೆ ಐದೈದು ಎಲೆಕ್ಟ್ರಾನ್ಗಳನ್ನ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ಇಲ್ಲೇನಾಗ್ತಾ ಇದೆ, ನಾನೀಗ ಈಗ ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಒಂದೊಂದು ಆಕ್ಸಿಜನ್ ಆ್ಯಟಮ್ನ ತೊಗೊಂಡ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಐದಿದೆ, ಒಂದು ಬಾಂಡ್ ಇನ್ವಾಲ್ವ್ ಆಗಿದೆ. ಸೊ ಟೋಟಲಿ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು, 7 ಎಲೆಕ್ಟ್ರಾನ್ ಫಾರ್ ಈಚ್ ಆಕ್ಸಿಜನ್ ಆ್ಯಟಮ್. ಸೊ ನನಗೆ ಆಕ್ಟೇಟು ಫಾಲೋ ಆಗ್ತಾ ಇಲ್ಲ, ಆಕ್ಟೇಟ್ ಫಾಲೋ ಆಗಬೇಕು ಅಂದರೆ ಏನಾಗಬೇಕು, ಐ ಶುಡ್ ಹ್ಯಾವ್ ಒನ್ ಮೋರ್ ಬಾಂಡ್. ಸೊ ಆ ಒನ್ ಮೋರ್ ಬಾಂಡ್ ಏನಾಗುತ್ತೆ, ಈಚ್ ಒನ್ ಆಫ್ ದಿ ಆಕ್ಸಿಜನ್ ಆಟಮ್ ವಿಲ್ ಗೋಯಿಂಗ್ ಟು ಗಿವ್ ಒನ್ ಒನ್ ಎಲೆಕ್ಟ್ರಾನ್, ಎರಡು ಒಂದೊಂದು ಎಲೆಕ್ಟ್ರಾನ್ ಕೊಡುತ್ತೆ. ಕೊಟ್ಟಾಗ ಏನಾಗುತ್ತೆ ನನಗೆ, ಇನ್ನೊಂದು ಡಬಲ್ ಬಾಂಡ್ ಬರುತ್ತೆ. ಸೊ ಡಯಾಗ್ರಾಮ್ ನಂಬರ್ ತ್ರೀನ ಕನ್ಸಿಡರ್ ಮಾಡಿಕೊಂಡ್ರೆ ಈಚ್ ಆಕ್ಸಿಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ ಫೋರ್ ವೇಲೆನ್ಸ್ ಎಲೆಕ್ಟ್ರಾನ್, ಎರಡು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್, ನಾಲ್ಕು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಈಚ್ ಆಕ್ಸಿಜನ್ ಆಟಮ್ ವಿಲ್ ಸ್ಯಾಟಿಸ್ಫೈ ದಿ ಆಕ್ಟೇಟ್ ರೂಲ್. ಮತ್ತೊಂದು ಸಲ ಹೇಳ್ತೀನಿ, ಫಸ್ಟು ನಾವೇನು ಮಾಡಬೇಕು, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಕನ್ಸಿಡರ್ ಮಾಡ್ಕೋಬೇಕು, ಈಚ್ ಆಟಮ್ ಮೇಲೆ ಅವೆರಡನ್ನು ಹಾಕ್ಕೋಬೇಕು. ಅವೆರಡರ ಮಧ್ಯೆ ಕೋವಲೆಂಟ್ ಬಾಂಡ್ ಫಸ್ಟ್ ಒಂದು ಸಿಂಪಲ್ ಬಾಂಡ್ನ ಹಾಕಬೇಕು. ಒಂದು ಸಿಂಪಲ್ ಬಾಂಡ್ ಹಾಕಿದಾಗ ನನಗೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಗೊತ್ತಾಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸಿಂದ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರುತ್ತೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಈಕ್ವಲಿ ನಾನೇನು ಮಾಡಬೇಕು, ಎರಡು ಆಟಮ್ ಮೇಲೆ ಹಾಕ್ಬಿಟ್ಟು ಈಚ್ ಆಟಮ್ ವೆದರ್ ಇಟ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಅನ್ ಆಕ್ಟೇಟ್ ರೂಲ್ ಆರ್ ನಾಟ್ ಅಂತ ಚೆಕ್ ಮಾಡಬೇಕು. ಸೊ ಸೆಕೆಂಡಲ್ಲಿ ತೊಗೊಂಡ್ರೆ, ಸೆಕೆಂಡ್ ಡಯಾಗ್ರಾಮ್ ತೊಗೊಂಡ್ರೆ, ಆಕ್ಸಿಜನಲ್ಲಿ ಏನಾಗ್ತಾ ಇದೆ, 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರ್ತಾ ಇದೆ, 8 ಆಗ್ತಾ ಇಲ್ಲ. ಆಕ್ಟೇಟ್ ರೂಲ್ ಆಗಬೇಕು ಅಂದರೆ ಈಚ್ ಆಟಮ್ ಶುಡ್ ಹ್ಯಾವ್ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇರಬೇಕು. ಆಕ್ಟೇಟ್ ಆಕ್ಟೇಟ್ 8 ಎಲೆಕ್ಟ್ರಾನ್ಸ್ ಆಟರ್ಮೋಸ್ಟ್ ಶೆಲ್ಲಲ್ಲಿ ಈಚ್ ಆಟಮ್ ಶುಡ್ ಹ್ಯಾವ್, ದೆನ್ ಓನ್ಲಿ ಇಟ್ ವಿಲ್ ಅಂಡರ್ಗೋ ಕೋವಲೆಂಟ್ ಬಾಂಡ್, ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಸ್ಟೇಬಲ್ ಅಂತ ಹೇಳ್ತಾ ಇದೆ. ಸೊ ಹಂಗಾದಾಗ ಏನು ಮಾಡ್ತೀನಿ ಅಂದರೆ, ಎಗೇನ್ ಒಂದೊಂದು ಆಕ್ಸಿಜನಿಂದ ಒಂದೊಂದು ಎಲೆಕ್ಟ್ರಾನ್ ತೊಗೊಂಡು ಇನ್ನೊಂದು ಬಾಂಡ್ನ ಬರೀತೀನಿ, ಆವಾಗ ಡಬಲ್ ಬಾಂಡ್ ಆಯಿತು. ಸೊ ಅವಾಗ ಏನಾಯಿತು, ಈಚ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ ಫೋರ್ ವೇಲೆನ್ಸ್ ಎಲೆಕ್ಟ್ರಾನ್, ಫೋರ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ ಆಲ್ ಟುಗೆದರ್ ದೇ ಗೋಯಿಂಗ್ ಟು ಈಚ್ ಆಕ್ಸಿಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 8 ಎಲೆಕ್ಟ್ರಾನ್ಸ್. ಹಂಗಾಗಿ ಇದು ಆಕ್ಟೇಟ್ ರೂಲ್ನ ಫಾಲೋ ಮಾಡುತ್ತೆ. ಹಂಗಾಗಿ ಸ್ಟ್ರಕ್ಚರ್ ಏನಾಗುತ್ತೆ ಅಂದರೆ, ಬಿಟ್ವೀನ್ ಆಕ್ಸಿಜನ್ ಆ್ಯಂಡ್ ಆಕ್ಸಿಜನ್ ಏನಾಗುತ್ತೆ ಅಂದರೆ ಡಬಲ್ ಬಾಂಡ್ ಆಗುತ್ತೆ. ಅದೇ ಥರ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ನ ತೊಗೊಂಡ್ರೆ, ನೈಟ್ರೋಜನಲ್ಲಿ ವೇಲೆನ್ಸ್ ಎರಡು ನೈಟ್ರೋಜನ್, ಎಗೇನ್ 8 ತೊಗೋಬೇಕು. ಸೊ ಅವಾಗ ಏನಾಗುತ್ತೆ, ಒಂದೊಂದು ನೈಟ್ರೋಜನ್ಗೆ ಎರಡು ಐದೈದು ಎಲೆಕ್ಟ್ರಾನ್ ಇದೆ, 5 to 2 ಮಾಡಿದ್ರೆ 10 ಟೋಟಲ್ ಎಲೆಕ್ಟ್ರಾನ್ಸ್ ಆಯಿತು. ಸೊ ಈಗ ಒಂದು ನೈಟ್ರೋಜನ್ ಇನ್ನೊಂದು ನೈಟ್ರೋಜನ್ ಮಧ್ಯೆ ಏನು ಮಾಡಿದ್ದೀನಿ, ಒಂದು ಬಾಂಡ್ ಬರ್ಬಿಟ್ಟಿದ್ದೀನಿ. ಬಾಂಡ್ ಬರೆದ ತಕ್ಷಣ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 2 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಯಿತು. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ಅಂದರೆ, 10 - 2 ಮಾಡಿದ್ರೆ 8 ಆಯಿತು. ಆ 8 ಎಲೆಕ್ಟ್ರಾನ್ಸ್ನ ಈಕ್ವಲಿ ನಾನೇನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೆಕೆಂಡ್ ಫಸ್ಟ್ ಡಯಾಗ್ರಾಮ್ ನೋಡಿ, 4 ಎಲೆಕ್ಟ್ರಾನ್ಸ್ ಹಾಕಿದ್ದೀನಿ, ಮಧ್ಯದಲ್ಲಿ ಒಂದು ಸಿಂಗಲ್ ಬಾಂಡ್ನ ಹಾಕಿದ್ದೀನಿ. ಸೊ ಇಲ್ಲೇನಾಗ್ತಾ ಇದೆ, ಅಗೇನ್ ಈಚ್ ನೈಟ್ರೋಜನ್ ಆಟಮ್ ಆಕ್ಟೇಟ್ ರೂಲ್ನ ಫಾಲೋ ಮಾಡುತ್ತಾ ಇಲ್ವ ಅಂತ ಚೆಕ್ ಮಾಡಬೇಕು. ಸೊ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, 2 ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಆಲ್ ಟುಗೆದರ್ ಎಷ್ಟಾಗ್ತದೆ, 6 ಎಲೆಕ್ಟ್ರಾನ್ಸ್ ಇದೆ. ಆದರೆ ನನಗೆ ಆಕ್ಟೇಟ್ ಆಗಬೇಕಾದ್ರೆ ಎಷ್ಟಾಗಬೇಕು, 8 ಬೇಕು. ಹಂಗಾಗಿ ಏನು ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ರೈಟ್ ಒನ್ ಮೋರ್ ಡಬಲ್ ಬಾಂಡ್ ಟೇಕಿಂಗ್ 1 ಎಲೆಕ್ಟ್ರಾನ್ ಫ್ರಮ್ ಈಚ್ ನೈಟ್ರೋಜನ್ ಆಟಮ್. ಒಂದೊಂದು ನೈಟ್ರೋಜನ್ ಆಟಮಲ್ಲಿ ಒಂದು ಎಲೆಕ್ಟ್ರಾನ್ ತೊಗೊಂಡು ನಾನೇನು ಮಾಡ್ತಾ ಇದ್ದೀನಿ, ಡಬಲ್ ಬಾಂಡ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಅಗೇನ್ ಈಗ ನಾನು ಆಪ್ಡೇಟ್ ಆಗ್ತಿದೆಯಲ್ವ ಅಂತ ಚೆಕ್ ಮಾಡ್ತೀನಿ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನು, 4 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಅವೆರಡು ಆ್ಯಡ್ ಮಾಡಿದ್ರೆ ಏನಾಯಿತು ನನಗೆ, ಒಟ್ಟು 7 ಎಲೆಕ್ಟ್ರಾನ್ ಆಗ್ತದೆ ಈಚ್ ನೈಟ್ರೋಜನ್ ಆಟಮ್, ಮತ್ತೆ ನನಗೆ 8 ಆಗ್ತಾ ಇಲ್ಲ. ಸೊ ಹಂಗಾಗಿ ಏನು ಮಾಡ್ತೀನಿ, ಇನ್ನೊಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಈಚ್ ನೈಟ್ರೋಜನ್ ಆಟಮ್ ತೊಗೊಂಡು ಮತ್ತಿನ್ನೊಂದು ಬಾಂಡ್ ಮಾಡ್ತೀನಿ, 3 ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಆಯಿತು ಡಯಾಗ್ರಾಮ್ 3ನಲ್ಲಿ ತೋರಿಸಿರೋಂಗೆ. ಸೊ ಇವಾಗ ನಾನು ಆಕ್ಟೇಟ್ ಆಗ್ತಾ ಇದೆಯಲ್ವೋ ಅಂತ ಚೆಕ್ ಮಾಡ್ತೀನಿ, ಈಚ್ ನೈಟ್ರೋಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಮತ್ತು 6 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಆರ್ ಇನ್ವಾಲ್ವ್ ಇನ್ ಬಾಂಡಿಂಗ್. ಒಂದು ಬಾಂಡ್ ಆಗಬೇಕು ಅಂದರೆ 2 ಎಲೆಕ್ಟ್ರಾನ್ ಬೇಕು, ಟ್ರಿಪಲ್ ಬಾಂಡ್ ಇದೆ ಹಾಗಾಗಿ 6 ಎಲೆಕ್ಟ್ರಾನ್ಸ್ ಇದೆ. ಆಲ್ ಟುಗೆದರ್ ಈಚ್ ನೈಟ್ರೋಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 8 ಎಲೆಕ್ಟ್ರಾನ್. ಆಕ್ಟೇಟ್ ರೂಲ್ನ ಫಾಲೋ ಮಾಡ್ತಾ ಇದೆ. ಹಂಗಾಗಿ ನೈಟ್ರೋಜನ್ ಫಾರ್ಮೇಷನ್ ಆಫ್ ನೈಟ್ರೋಜನ್ ಆಗಬೇಕು ಅಂದರೆ 3 ಟ್ರಿಪಲ್ ಬಾಂಡ್ ಬೇಕು. ಈಚ್ ನೈಟ್ರೋಜನ್ ಆಟಮ್ ಶುಡ್ ಹ್ಯಾವ್ 2 ಎಲೆಕ್ಟ್ರಾನ್. ದಿಸ್ ಇಸ್ ಅ ನೈಟ್ರೋಜನ್ ಲೂವಿಸ್ ಡಾಟ್ ಸ್ಟ್ರಕ್ಚರ್ ಬರೀರಿ ಅಂದರೆ, ದಿಸ್ ಇಸ್ ಅ ವೇ ವಿ ಆರ್ ಗೋಯಿಂಗ್ ಟು ರೈಟ್ ನೈಟ್ರೋಜನ್. ಈಗ ನಾನು ಸಿಂಪಲ್ ಮಾಲಿಕ್ಯೂಲ್ಸ್ನ ತೊಗೊಳ್ತಾ ಇದ್ದರೆ, ಈಗ ಡೈ ಅಟಾಮಿಕ್ ಮಾಲಿಕ್ಯೂಲ್ನ ತೊಗೊಳ್ಳೋಣ, ಕಾರ್ಬನ್ ಡೈಆಕ್ಸೈಡ್ನ ತೊಗೊಳ್ಳೋಣ. ಸೊ ಕಾರ್ಬನ್ ಡೈಆಕ್ಸೈಡಲ್ಲಿ ಏನಾಗ್ತದೆ, ಒಂದು ಕಾರ್ಬನ್ ಇದೆ, 2 ಆಕ್ಸಿಜನ್ ಇದೆ. ಸೊ ನನಗೆ ಅದು ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ತೊಗೊಂಡ್ರೆ, ಕಾರ್ಬನ್ ತೊಗೊಂಡ್ರೆ 4 ಇದೆ, ಆಕ್ಸಿಜನಲ್ಲಿ ತೊಗೊಂಡ್ರೆ 6 ಇದೆ, 2 ಆಕ್ಸಿಜನ್ ಆಟಮ್ ಇದೆ. ಸೊ 6 × 2 12 12 + 4 16 ಆಯಿತು.
ಸೊ ನಾನು ಈಗ ಏನು ಮಾಡ್ತಾ ಇದ್ದೀನಿ, ಮಧ್ಯದಲ್ಲಿ ಕಾರ್ಬನ್ ಬರಿತಾ ಇದ್ದೀನಿ, ಆ ಕಡೆ ಈ ಕಡೆ ಒಂದು ಬಾಂಡ್ ಬರಿತಾ ಇದ್ದೀನಿ. ಎಲ್ಲ ಆಟಮ್ಗಳು ಕೋವಲೆಂಟ್ ಬಾಂಡ್ ಕನೆಕ್ಟ್ ಆಗಲೇಬೇಕು. ಹಂಗಾಗಿ ಏನು ಮಾಡ್ತಾ ಇದ್ದೀನಿ, ಒಂದು ಕಾರ್ಬನು ಆ ಕಡೆ ಈ ಕಡೆ ನಾನು ಏನು ಮಾಡ್ತಾ ಇದ್ದೀನಿ, ಓನ ಬರ್ಕೊಳ್ತಾ ಇದ್ದೀನಿ. ಸೊ ಅವಾಗ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು? 4 ಆಯ್ತು. ಯಾಕಂದರೆ ಈಚ್ ಬಾಂಡ್ ವಿಲ್ ಗೋಯಿಂಗ್ ಟು ಹ್ಯಾವ್ 2 ಎಲೆಕ್ಟ್ರಾನ್, ಸೊ 2 ಬಾಂಡ್ ಇರೋದಕ್ಕೋಸ್ಕರ 4 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಯಿತು. ಸೊ ನೆಕ್ಸ್ಟ್ ಈಗ ನಾನು ಲೋನ್ ಪೇರ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಲೋನ್ ಪೇರ್ ಏನಾಗುತ್ತೆ, 16 - 4 ಮಾಡಿದಾಗ 12 ಆಗಬೇಕು. ಸೊ ನಾನು ಏನು ಮಾಡಬೇಕು, ಆ 12 ಎಲೆಕ್ಟ್ರಾನ್ನ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ ಯೂನಿಫಾರ್ಮ್ ಆಗಿ ಇರುವಂಥ ಎಲ್ಲ ಆಟಮ್ಗಳಿಗೂ ಹಾಕ್ತಾ ಹೋಗಬೇಕು. ಸೊ ನಾನು ಆಕ್ಸಿಜನ್ಗೆ ತೊಗೊಂಡ್ರೆ 1, 2, 3, 4, 5 ಹಾಕ್ತೀನಿ, ಇನ್ನೊಂದು ಆಕ್ಸಿಜನ್ಗೂ 5 ಹಾಕ್ತೀನಿ. ಸೊ 10 ಆಯಿತು, ಇನ್ನು 2 ಉಳಿತು, ಅದನ್ನೇನು ಮಾಡ್ತೀನಿ ನಾನು ಕಾರ್ಬನ್ ಮೇಲೆ ಹಾಕ್ತಾ ಹೋಗ್ತೀನಿ. ಈಗೇನು ಮಾಡಬೇಕು, ನಾನು ಕಾರ್ನರ್ ಆ್ಯಟಮ್ದು ತೊಗೊಂಡು ವೇಲೆನ್ಸಿ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ನಾರ್ತ್ ಈಸ್ಟ್ ಸೆಂಟ್ರಲ್ ಆ್ಯಟಮ್ ಕಾರ್ಬನ್ ಆ್ಯಟಮ್ ಎಗೇನ್ ಕಾರ್ಬನೇ ಯಾಕೆ ನಾನು ಸೆಂಟ್ರಲ್ ಆ್ಯಟಮ್ ಆಗಿ ಇಲ್ಲಿ ಚೂಸ್ ಮಾಡಿದ್ದೀನಿ ಅಂದರೆ, ಎಗೇನ್ ನಾನು ಮುಂಚೆನೇ ಹೇಳಿದಂಗೆ ಲೀಸ್ಟ್ ನಂಬರ್ ಇದೆ, ಆಕ್ಸಿಜನ್ 2 ಇದೆ, ಕಾರ್ಬನ್ 1 ಇದೆ, ಹಂಗಾಗಿ ಕಾರ್ಬನ್ ನಾನು ಸೆಂಟ್ರಲ್ ಆ್ಯಟಮ್ ಆಗಿ ಕನ್ಸಿಡರ್ ಮಾಡ್ಕೋಬೇಕು. ಸೊ ಕಾರ್ಬನ್ ಆ್ಯಟಮ್ನ ಸೆಂಟ್ರಲಾಗಿ ತೊಗೊಂಡೆ. ಈಗ ಆಕ್ಸಿಜನ್ನ ನನಗೆ ಆಕ್ಟೇಟ್ ಫಾಲೋ ಮಾಡುತ್ತಾ ಇಲ್ವಾ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಆಕ್ಸಿಜನ್ಗೆ ಏನಾಗ್ತಿದೆ, 5 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, 2 ಬಾಂಡ್ ಪೇರ್ ಇದೆ, ಸೊ 7 ಎಲೆಕ್ಟ್ರಾನ್ಸ್ ಈಚ್ ಆಕ್ಸಿಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 7 ಎಲೆಕ್ಟ್ರಾನ್. ಹಂಗಾಗಿ ಏನು ಮಾಡ್ತೀನಿ, ಆ ಕಾರ್ಬನ್ ಮೇಲೆ ಏನು ಎಲೆಕ್ಟ್ರಾನ್ ಇದೆಯಲ್ಲ, ಆ ಎಲೆಕ್ಟ್ರಾನು ಮತ್ತು ಆಕ್ಸಿಜನ್ ಮೇಲಿರುವಂಥ ಒಂದು ಎಲೆಕ್ಟ್ರಾನು, ಅವೆರಡರ ಮಧ್ಯೆ ಏನಾಗುತ್ತೆ, ನಾನು ಒಂದು ಬಾಂಡ್ ಫಾರ್ಮೇಷನ್ ಮಾಡ್ತೀನಿ. 2 ಕಡೆಗೂ ನಾನು ಏನು ಮಾಡ್ತೀನಿ, ಡಬಲ್ ಬಾಂಡ್ ಫಾರ್ಮೇಷನ್ ತೋರಿಸ್ತೀನಿ ಆ್ಯಸ್ ಶೋನ್ ಇನ್ ದಿ ಫಿಗರ್. ಇವಾಗ ನನಗೆ ವೇಲೆನ್ಸಿ ಅಪ್ಡೇಟ್ ಆಗ್ತಾ ಇದೆಯಾ ಅಲ್ವಾ ಅಂತ ಆಲ್ ದಿ 3 ಆಟಮ್ಸ್ ಚೆಕ್ ಮಾಡ್ಕೊಳ್ಳೋಣ. ಆಕ್ಸಿಜನ್ನ 2 ಆಕ್ಸಿಜನ್ನ ತೊಗೊಂಡ್ರೆ ಈಚ್ ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ 4 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, 4 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್. ಹಂಗಾಗಿ ಏನಾಯ್ತದ್ದು, 8 ಎಲೆಕ್ಟ್ರಾನ್ಸ್ ಆಯಿತು ಅಲ್ಲಿ. ಸೊ ಹಂಗಾಗಿ ಆಕ್ಸಿಜನ್ನು ಸ್ಯಾಟಿಸ್ಫೈ ಆಯಿತು. ಈಗ ಕಾರ್ಬನ್ನ ತೊಗೊಂಡ್ರೆ, ಕಾರ್ಬನ್ ಈಸ್ ಇನ್ವಾಲ್ವ್ ಇನ್ 4 ಡಿಫ್ರೆಂಟ್ ಬಾಂಡ್ಸ್, 4 ಬಾಂಡ್ಸ್ ಅಂದರೆ 8 ಲೋನ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್. ಸೊ ಅದರದ್ದು ಅಪ್ಡೇಟು ಸ್ಯಾಟಿಸ್ಫೈ ಆಯಿತು. ದಟ್ಸ್ ವೈ ದ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್, ಕಾರ್ಬನ್ ಮಧ್ಯದಲ್ಲಿದೆ, ಆ ಕಡೆ ಈ ಕಡೆ ಡಬಲ್ ಬಾಂಡ್ ಇದೆ, ಆ ಕಡೆ ಈ ಕಡೆ ಆಕ್ಸಿಜನ್ ಇದೆ, ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್. ಆಗಲೇ ಈಗ ಚಾರ್ಜ್ ಸ್ಪೀಶೀಸ್ಗೆ ಬರೀತಾ ಹೋಗೋಣ. ಸೊ ಸ್ಟ್ರಕ್ಚರ್ ಆಫ್ ಹೈಡ್ರೋನಿಯಂ ಅಯಾನ್ H3O+ ಬಗ್ಗೆ ಬರೀತಾ ಹೋಗೋಣ ಏನಾಗುತ್ತೆ ಅಂತ. ಸೊ ನಾನು ಮುಂಚೆನೇ ಹೇಳ್ದಂಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ನಾನು ಕೌಂಟ್ ಮಾಡಬೇಕಾದ್ರೆ, ಪಾಸಿಟಿವ್ಲಿ ಚಾರ್ಜ್ ಇದ್ದರೆ ಅದನ್ನೇನು ಮಾಡ್ಕೋಬೇಕಾಗತ್ತೆ, ನಾನು ಸಪ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ನೆಗೆಟಿವ್ಲಿ ಚಾರ್ಜ್ ಇದ್ದರೆ ಅದನ್ನೇನು ಮಾಡಬೇಕಾಗತ್ತೆ, ನಾನು ಆ್ಯಡ್ ಮಾಡಬೇಕಾಗತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಫಾರ್ಮುಲಾದಲ್ಲಿ ಆಲ್ರೆಡಿ ಹೇಳಿದ್ದೀನಿ ಹೌ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಕ್ಯಾಲ್ಕುಲೇಟ್ ಮಾಡಿ, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಆಲ್ ದಿ ಆ್ಯಟಮ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ, ಯೂಸಿಂಗ್ ದಟ್ ಫಾರ್ಮುಲ. ಸೊ ನನಗೆ ಆಕ್ಸಿಜನ್ಗೆ ಏನು ಬೇಕು, 6 ಇದೆ, ಹೈಡ್ರೋಜನ್ಗೆ ಒಂದೊಂದು ಹೈಡ್ರೋಜನ್ಗೆ 3 ಇದೆ. ಸೊ ಅದ್ರ ಪ್ಲಸ್ ಇರೋದಕ್ಕೋಸ್ಕರ ಒಂದು ಸಪ್ರಾಕ್ಟ್ ಮಾಡ್ತೀನಿ. ಸೊ 6 × 3 = 9, 9 ಒಂದು ಹೋದರೆ 8 ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಈ ಮಾಲಿಕ್ಯೂಲಲ್ಲಿ ಅಂತಂದರೆ 8 ಇದೆ. ಸೊ ಆಮೇಲೆ ಮಧ್ಯದಲ್ಲಿ ಏನು ಮಾಡ್ತೀನಿ, ಆಕ್ಸಿಜನ್ ಆ್ಯಟಮ್ ತೊಗೊಳ್ತೀನಿ, ಆಕ್ಸಿಜನ್ ನಂಬರ್ ಕಡಿಮೆ ಇದೆ, ಹೈಡ್ರೋಜನ್ ಜಾಸ್ತಿ ಇದೆ, ಲೀಸ್ಟ್ ನಂಬರ್ ಇರೋದನ್ನು ನಾನು ಸೆಂಟ್ರಲ್ ಆ್ಯಟಮ್ ಮಾಡ್ಕೋಬೇಕು, ಆಕ್ಸಿಜನ್ ಸೆಂಟ್ರಲ್ ಆ್ಯಟಮ್ ಮಾಡ್ಕೊಳ್ತೀನಿ, ಎಲ್ಲ ಕಡೆಗೂ ಒಂದೊಂದು ಬಾಂಡ್ನ ಬರಿತೀನಿ. ಸೊ 3 ಬಾಂಡ್ ಫಾರ್ಮೇಷನ್ ಆಗುತ್ತೆ, ಹಂಗಾಗಿ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗತ್ತೆ ಅಂದರೆ 6 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಆಗ್ತಾ ಹೋಗುತ್ತೆ. ಹಾಗಾದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗತ್ತೆ ಅಂದರೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನು 8 - 6 ಮಾಡ್ತೀನಿ, 2 ಆಗುತ್ತೆ. ಎಗೇನ್ ನಾನು ಮುಂಚೆನೇ ಹೇಳ್ದಂಗೆ ಆಪ್ಡೇಟ್ ಈಚ್ ಕಾರ್ನರ್ ಆ್ಯಟಮ್ದು ಆಪ್ಡೇಟ್ ಸ್ಯಾಟಿಸ್ಫೈ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಹೈಡ್ರೋಜನ್ಗೆ ಆಪ್ಡೇಟ್ ಆಗಬೇಕು ಅಂದರೆ ಓನ್ಲಿ 2 ಎಲೆಕ್ಟ್ರಾನ್ಸ್ ಬೇಕು. ಆಲ್ರೆಡಿ ಈಚ್ ಕಾರ್ಬನ್ ಹೈಡ್ರೋಜನ್ ಆ್ಯಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 2 ಎಲೆಕ್ಟ್ರಾನ್. ಹಾಗಾಗಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಏನು ಮಾಡ್ತೀನಿ, ಆಕ್ಸಿಜನ್ ಮೇಲೆ ಬರಿತೀನಿ. ಎಗೇನ್ ದಟ್ ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ನಾನು ಮುಂಚೆನೇ ರೂಲ್ಸಲ್ಲಿ ಹೇಳ್ದಂಗೆ ಪಾಸಿಟಿವ್ಲಿ ಚಾರ್ಜ್ ಯಾವಾಗೂ ಸೆಂಟ್ರಲ್ ಆ್ಯಟಮ್ಗೇ ಬರೀಬೇಕು, ನೆಗೆಟಿವ್ ಚಾರ್ಜು ಯಾವಾಗೂ ನಾನು ಕಾರ್ನರ್ ಆ್ಯಟಮ್ಸ್ಗೆ ಬರೀಬೇಕು. ಹಂಗಾಗಿ ಇದ್ರದ್ದು ಸ್ಟ್ರಕ್ಚರ್ ಏನಾಗುತ್ತೆ ಅಂದರೆ H3O+ ಇದು ಸ್ಟ್ರಕ್ಚರು, 3 ಸಿಂಗಲ್ ಬಾಂಡ್ ಆಗುತ್ತೆ ಬಿಟ್ವೀನ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್, ದಟ್ ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಇಟ್ ಆಲ್ಸೋ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಅಮೋನಿಯಂ ರ್ಯಾಡಿಕಲ್ನ ತೊಗೊಳ್ಳೋಣ, NH4+ ತೊಗೊಳ್ಳೋಣ. ಎಗೇನ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಒಟ್ಟು 5 ನೈಟ್ರೋಜನ್ಗೆ 5 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಹೈಡ್ರೋಜನ್ಗೆ 1 ಇದೆ. ಎಗೇನ್ -1 ಮಾಡಬೇಕು ಬಿಕಾಸ್ ಇಟ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಅವಾಗ ಏನಾಗುತ್ತೆ, 5 - 9 = 1 ಒಂದು ಹೋಯಿತು ಅಂದರೆ 8 ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 8 ಇದೆ. ಸೊ ಮಧ್ಯದಲ್ಲಿ ನಾನು ಏನು ಮಾಡ್ತೀನಿ, ನೈಟ್ರೋಜನ್ನ ತೊಗೊಳ್ತೀನಿ. ಯಾಕೆ ನೈಟ್ರೋಜನ್ನ ಸೆಂಟ್ರಲ್ ಆ್ಯಟಮ್ನ ತೊಗೊಳ್ತೀನಿ ಅಂದರೆ ಲೀಸ್ಟ್ ನಂಬರ್ ಇದೆ, ಅದಕ್ಕೆ 4 ಆ್ಯಟಮ್ಗಳನ್ನ ಸುತ್ತ ಬರಿತೀನಿ. ಸೊ ಹಂಗಾಗಿ 4 ಬಾಂಡ್ ಆಗುತ್ತೆ, 4 ಬಾಂಡ್ ಆಗಿದ ತಕ್ಷಣ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 8 ಆಯಿತು. ಸೊ 8 - 8 ಮಾಡಿದ್ರೆ 0 ಆಯಿತು. ಹಾಗಾಗಿ ಪಾಸಿಟಿವ್ ಚಾರ್ಜನ್ನು ನಾನು ಸೆಂಟ್ರಲ್ ಆ್ಯಟಮ್ಗೆ ಬರಿತಾ ಹೋಗ್ತೀನಿ. ದಿಸ್ ಇಸ್ ಸ್ಟ್ರಕ್ಚರ್ ಆಫ್ NH4. ನಾನು ಏನು ಮಾಡ್ಬೋದು, ಲೂವಿಸ್ ಡಾಟ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ಕೋಬೋದು.
ಇಲ್ಲಿ ಡಾಟ್ ಬರಿತಾ ಹೋಗ್ತೀವಿ ನಾವು. ನಾನು ಹೇಳ್ದಂಗೆ ಆ್ಯಸ್ ಅ ನೇಮ್ ಇಂಡಿಕೇಟ್ಸ್ ಡಾಟ್ ಇದೆ. ಡಾಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಏಕೆಂದ್ರೆ ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿರೋಂಥ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಆಕ್ಸಿಜನ್ನ ತೊಗೊಂಡ್ರೆ ನಂಬರ್ 8 ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p4 ಅಂತ ಬರಿತೀನಿ. ಸೊ ಒಟ್ಟು ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ ಎಷ್ಟು ಅಂದರೆ ಎಸ್ ಆರ್ಬಿಟಲ್ಲಿ 2 ಇದೆ, ಪಿ ಆರ್ಬಿಟಲ್ 4 ಇದೆ. ಸೊ ಹಾಗಾಗಿ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸೊ ಆ ವೇಲೆನ್ಸ್ ಎಲೆಕ್ಟ್ರಾನ್ಸು ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸು ನನಗೆ ಡಾಟ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಎಗೇನ್ ಆ ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಎರಡು ಥರ ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಒಂದಕ್ಕೆ ಲೋನ್ ಪೇರ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಬಾಂಡ್ ಪೇರ್ ಅಂತ ಕರೀತಾರೆ. ಪೇರ್ ಆಫ್ ಎಲೆಕ್ಟ್ರಾನ್ಸ್ ನಾಟ್ ಶೇರ್ಡ್ ವಿತ್ ಅನದರ್ ಆಟಮ್, ದೇ ರಿಮೈನ್ ಲೈಕ್ ದಟ್ ಇಲ್ಲಿ, ದೇ ಆರ್ ನಾಟ್ ಇನ್ವಾಲ್ವ್ ಇನ್ ಬಾಂಡ್ ಫಾರ್ಮೇಷನ್, ಅಂಥದಕ್ಕೆ ನಾವೇನಂತ ಕರಿತೀವಿ ಅನ್ಶೇರ್ಡ್ ಪೇರ್ ಅಂತ ಕರೀತಾರೆ, ಲೋನ್ ಪೇರ್ ಅಂತ ಕರೀತಾರೆ, ಇಲ್ಲಿಂದ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಇವು ವೇಲೆನ್ಸ್ ಎಲೆಕ್ಟ್ರಾನೇ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುತ್ತೆ, ಬಟ್ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಅಂಥದಕ್ಕೆ ನಾವೇನಂತ ಕರಿತೀವಿ ಲೋನ್ ಪೇರ್ ಅಂತ ಕರಿತೀವಿ. ನಾನ್ ಬಾಂಡೆಡ್ ಪೇರ್ ಅಂತ ಕರಿಬೋದು ಅಥವಾ ಅನ್ಶೇರ್ಡ್ ಪೇರ್ ಅಂತ ಕರಿಬೋದು. ಅದೇ ಥರ ಇನ್ನೊಂದು ಟೈಪ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಅದಕ್ಕೆ ಅಂತ ಕರ್ತಾರೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರ್ತಾರೆ. ದೀಸ್ ಆರ್ ದಿ ಪೇರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ದಟ್ ಆರ್ ಶೇರ್ಡ್ ವಿತ್ ಅನದರ್ ಆಟಮ್, ಆ್ಯಕ್ಚುಲಿ ದೇ ವಿಲ್ ಬಿ ಸಿಂಗಲ್ ಇರ್ತವೆ, ಹಾಗಾಗಿ ದೇ ಅಂಡರ್ಗೋ ಪೇರಿಂಗ್. ಸೊ ಶೇರ್ಡ್ ಪೇರ್ ಅಂತ ಕರಿತೀವಿ ಅಂದರೆ ಬಾಂಡೆಡ್ ಪೇರ್ ಅಂತ ಕರಿತೀವಿ. ವೆರಾಸ್ ನನಗೆ ಲೋನ್ ಪೇರ್ ತೊಗೊಂಡ್ರೆ ದೇ ಆಲ್ರೆಡಿ ಇನ್ ದಿ ಅಪೋಸಿಟ್ ಸ್ಪಿನ್ ಇರುತ್ತೆ ಅದಕ್ಕೆ, ಹಾಗಾಗಿ ಅವು ನಾನ್ ಶೇರ್ಡ್ ಪೇರ್ ಆಗ್ತವೆ. ದೇ ಡು ನಾಟ್ ಅಂಡರ್ಗೋ ಶೇರಿಂಗ್ ವಿತ್ ಅದರ್, ಯಾವುದು ಶೇರಿಂಗ್ ಆಗುತ್ತಲ್ಲ ಅಂಥದಕ್ಕೆ ಬಾಂಡ್ ಪೇರ್ ಅಂತ ಕರೀತಾರೆ, ಯಾವುದು ಶೇರ್ ಆಗಲ್ವಲ್ಲ ಅಂಥದಕ್ಕೆ ಲೋನ್ ಪೇರ್ ಅಂತ ಕರೀತಾರೆ. ವಿಚ್ ಇನ್ವಾಲ್ವ್ ಇನ್ ಬಾಂಡಿಂಗ್ ಅಂಥದಕ್ಕೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೇವೆ. ಚಾರ್ಜ್ ಬರೆಯೋದಕ್ಕೆ ಅಗೇನ್ ತೆರಿಸೋ ಫಾರ್ಮುಲಾ. ಆ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಫಾರ್ಮಲ್ ಚಾರ್ಜ್ ಹೇಗೆ ಬರಿಬೇಕು ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೈನಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೈನಸ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ 2 ಆ ಥರ ಮಾಡ್ಕೋಬೇಕು. ಸೊ ನೀವು ಚಿತ್ರದಲ್ಲಿ ನೋಡಿಕೊಂಡ್ರೆ ಈಗ ಆಕ್ಸಿಜನ್ಗಿರುವಂಥದ್ದು ಏನಾಗ್ತಾ ಇದೆ, ಎರಡು ಆಕ್ಸಿಜನ್ಗಳು ಏನಿದೆಯಲ್ಲ ವಿಚ್ ಗೋಯಿಂಗ್ ಟು ಹ್ಯಾವ್ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಒನ್ ಬಾಂಡ್ ಇರುವಂಥದ್ದು, ಆ ಎರಡು ಒಂದೇ ಥರ ಸ್ಟ್ರಕ್ಚರ್ ಇರೋದಕ್ಕೋಸ್ಕರ ಅವೆರಡಕ್ಕೂ ನಂಬರ್ 1 ಅಂತ ಕೊಡ್ತೀನಿ. ಇನ್ನೊಂದು ಆಕ್ಸಿಜನ್ ಇದೆ, ಆಕ್ಸಿಜನ್ ಏನಾಗ್ತಾ ಇದೆ ನನಗೆ ಡಬಲ್ ಬಾಂಡ್ ಇದೆ, 4 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಆಕ್ಸಿಜನ್ ಡಿಫ್ರೆಂಟ್ ಆಗಿದೆ, ಅದನ್ನು 2 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಅಗೇನ್ ನಾನು ಮುಂಚೆನೇ ಹೇಳಿದಂಗೆ ನೆಗೆಟಿವ್ ಚಾರ್ಜ್ ಬರಿಬೇಕು ಅಂದರೆ ಯಾವಾಗೂ ನಮಗೆ ಕಾರ್ನರ್ ಆಟಮ್ಸ್ಗೆ ಬರಿಬೇಕು, ಪಾಸಿಟಿವ್ ಚಾರ್ಜ್ ಬರಿಬೇಕು ಅಂದರೆ ಸೆಂಟ್ರಲ್ ಆಟಮ್ಗೆ ಬರಿಬೇಕು. ಹಾಗಾಗಿ ಐ ಆಮ್ ಬಾದರ್ಡ್ ಓನ್ಲಿ ಅಬೌಟ್ ಆಕ್ಸಿಜನ್ ನಾಟ್ ವಿತ್ ಅ ಸಲ್ಫರ್. ಸೊ ಒಂದು ಆಟಮ್ ನಂಬರ್ 1 ಕನ್ಸಿಡರ್ ಮಾಡಿಕೊಂಡ್ರೆ ವೇಲೆನ್ಸ್ ಎಲೆಕ್ಟ್ರಾನ್ ಆಕ್ಸಿಜನ್ಗೆ ಎಷ್ಟಿರುತ್ತೆ 6 ಇರುತ್ತೆ, ಮೈನಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆ ಆಟಮಲ್ಲಿ ಎಷ್ಟಿದೆ ಅಂತಂದರೆ ಎರಡೂ ಆಟಮ್ ನಂಬರ್ ಆಕ್ಸಿಜನ್ ಆಟಮ್ಗೆ 6 ಇದೆ, ಸೊ 6 ಅಂತ ತೊಗೊಳ್ತೀನಿ. ಮೈನಸ್ ಎಷ್ಟು ಬಾಂಡಲ್ಲಿ ಇನ್ವಾಲ್ವ್ ಆಗಿದೆ, ಒಂದು ಬಾಂಡ್ ಇನ್ವಾಲ್ವ್ ಆಗಿದೆ, ಹೌ ಮೆನಿ ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ 2 ಮಾಡಿದ್ರೆ ನನಗೆ ಆನ್ಸರ್ ಎಷ್ಟು ಬಂತು, ಮೈನಸ್ 1 ಬಂತು. ಅದೇ ರೀತಿ ಆಕ್ಸಿಜನ್ ನಂಬರ್ 2 ತೊಗೊಳ್ತೀನಿ ನಾನು. ಆಕ್ಸಿಜನ್ ನಂಬರ್ 2 ತೊಗೊಂಡ್ರೆ ಅಗೇನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 6 ಇದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅದ್ರ ಮೇಲೆ 4 ಇದೆ, ಎಷ್ಟು ಬಾಂಡ್ ಇದೆ, 2 ಬಾಂಡ್ ಇದೆ, ಹಾಗಾಗಿ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ, 4 ಆಗುತ್ತೆ, ಡಿವೈಡೆಡ್ 2 by 2 ಮಾಡಿದ್ರೆ ಇಟ್ ವಿಲ್ ಬಿಕಮ್ 0. ಸೊ ಫಾರ್ಮಲ್ ಚಾರ್ಜನ್ನು ಬರಿಬೇಕು ಅಂತಂದರೆ SO3 2- ಬರಿಬೇಕು ಅಂದರೆ ಎರಡು ಆಕ್ಸಿಜನ್ ಮೇಲೆ ನಾನು ನೆಗೆಟಿವ್ ಚಾರ್ಜ್ ಬರೀಬೇಕು, ಒಂದು ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರೆಯಲ್ಲ. ಯಾಕೆ ಅಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ ಪಾಸಿಟಿವ್ ಚಾರ್ಜ್, ಅದ್ರ ಮೇಲೆ ಫಾರ್ಮಲ್ ಚಾರ್ಜ್ ಏನಾಗ್ತಾ ಇದೆ, 0 ಆಗ್ತಾ ಇದೆ. ಹಾಗಾಗಿ ಸ್ಟ್ರಕ್ಚರ್ ಆಫ್ SO3 2- ಯಾವ ಥರ ಆಗುತ್ತೆ ಅಂದರೆ ಮಧ್ಯದಲ್ಲಿ ಸಲ್ಫರ್ ಇರುತ್ತೆ,
ಬೋತ್ ಆಫ್ ದೆಮ್ ಆರ್ ಆಕ್ಸಿಜನ್ ಜೊತೆಗೆ ಎರಡು ಸಿಂಗಲ್ ಬಾಂಡ್ ಇರುತ್ತೆ. ಅಲ್ಲಿ ಆ ಸಿಂಗಲ್ ಬಾಂಡ್ ಇರುವಂಥ ಆಕ್ಸಿಜನ್ಗಿದ ಮೇಲೆ ನೆಗೆಟಿವ್ಲಿ ಚಾರ್ಜ್ ಇರುತ್ತೆ, ಇನ್ನೊಂದು ಆಕ್ಸಿಜನ್ ಮೇಲೆ ಅದು ಡಬಲ್ ಬಾಂಡ್ ಆಗುತ್ತೆ, ಅದ್ರ ಮೇಲೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ದಿಸ್ ಇಸ್ ಅ ವೇ ಐ ಆಮ್ ಗೋಯಿಂಗ್ ಟು ನೆಗೆಟಿವ್ಲಿ ಚಾರ್ಜ್ ಅಯಾನ್. ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ಎಸ್ ಓ ಫೋರ್ ಟೂ ಮೈನಸ್, ಎಕ್ಸಾಕ್ಟ್ಲಿ ಸೇಮೇ ಇದೆ, ಆದರೆ ಒಂದು ಆಕ್ಸಿಜನ್ನು ಎಚ್ ಗೆ ಆಗ್ತಾ ಇದೆ. ಸೊ ಅಗೇನ್ ನಾನೇನು ಮಾಡಬೇಕಾಗುತ್ತೆ, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಆಕ್ಸಿಜನ್ಗೆ 6 ಇದೆ, ಸಲ್ಫರ್ಗೆ 6 ಇದೆ. ಸೊ ಮಲ್ಟಿಪ್ಲೈ ಮಾಡಿಕೊಂಡೆ, ಅಗೇನ್ ನೆಗೆಟಿವ್ಲಿ ಚಾರ್ಜ್ ಇರೋದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ ಟುಗೆದರ್ ಮಾಡಿದ್ರೆ ಏನಾಯಿತು, ಆ 4 24, 24 ಪ್ಲಸ್ 6 30, 30 ಪ್ಲಸ್ 2 32. ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 32 ಆಯಿತು. ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಗೇನ್ ನಾನು ಏನು ಬರಿಬೇಕು, ಸಲ್ಫರ್ ಬರೆದು 4 ಆಕ್ಸಿಜನ್ನ ಬರಿಬೇಕು. ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 8 ಆಯಿತು. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, 32 - 8 - 24 ಆಯಿತು. ಆಲ್ ಟ್ವೆಂಟಿ ಫೋರ್ ಎಲೆಕ್ಟ್ರಾನ್ಸ್ ನಾನು ಏನು ಮಾಡಬೇಕು, ಕಾರ್ನರ್ ಆ್ಯಟಮ್ಸ್ಗೆ ಹಾಕಬೇಕು, ಉಳಿದ್ರೆ ಸೆಂಟ್ರಲ್ ಆ್ಯಟಮ್ಗೆ ಹಾಕಬೇಕು. ಇಲ್ಲೇನು ಯಾವುದು ಉಳಿದಿಲ್ಲ, ಹಾಗಾಗಿ ಏನಾಯ್ತು, ನಾನು ಎಲ್ಲನೂ ಸೆಂಟ್ರಲ್ ಆ್ಯಟಮ್ಗಳಿಗೆ ಹಾಕ್ತೆ. ಈಚ್ ಕಾರ್ಬನ್ ಆ್ಯಟಮ್ ವಿಲ್ ಗೋಯಿಂಗ್ ಟು, ಸಾರಿ, ಈಚ್ ಆಕ್ಸಿಜನ್ ಆ್ಯಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 6th ಎಲೆಕ್ಟ್ರಾನ್ ಆನ್ ಈಚ್. ಸೊ ಈಗ ನನಗೆ ಕಾರ್ನರ್ ಆ್ಯಟಮ್ದು ಆಕ್ಟೇಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಈಚ್ ಒನ್ ಆಫ್ ದೆಮ್ ದೇ ಗೋಯಿಂಗ್ ಟು ಶೋ ದಿ ಆಕ್ಟೇಟ್ ಅರೇಂಜ್ಮೆಂಟ್ ಆಗ್ತಾ ಇದೆ. ಆದರೆ ಅಗೇನ್ ಸೆಂಟ್ರಲ್ ಆ್ಯಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಮ್ಯಾಕ್ಸಿಮಮ್ ಕೋವೆಲೆನ್ಸಿ ಇರೋದಕ್ಕೋಸ್ಕರ ಅದೇನಾಗುತ್ತೆ, ಇಟ್ ಇನ್ವಾಲ್ಡ್ ಇನ್ ಡಬಲ್ ಬಾಂಡಿಂಗ್ ವಿತ್ 2 ಆಕ್ಸಿಜನ್ ಆಟಮ್, 2 ಆಕ್ಸಿಜನ್ ಆಟಮ್ ಜೊತೆಗೆ ಡಬಲ್ ಬಾಂಡಾಗಿ ಇನ್ವಾಲ್ವ್ ಆಗುತ್ತೆ. ಸೊ ಡಬಲ್ ಬಾಂಡಾಗಿ ಇನ್ವಾಲ್ವ್ ಆದಾಗ ಏನಾಗುತ್ತೆ ಅಂದರೆ, 2 ಆಕ್ಸಿಜನ್ ಆಟಮ್ಗೆ ಸಿಂಗಲ್ ಬಾಂಡಿಂದ ಸಲ್ಫರ್ಗೆ ಲಿಂಕ್ ಆಗಿರುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಅದೇ ರೀತಿ 2 ಆಕ್ಸಿಜನು ಡಬಲ್ ಬಾಂಡ್ಗೆ ಇನ್ವಾಲ್ವ್ ಆಗುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ 4 ನೆಗೆಟಿವ್ ಚಾರ್ಜ್ ಇರುವಂಥ ಕೇಸಸ್ಸು ಇರ್ತವೆ. ಸೊ ಸ್ಟ್ರಕ್ಚರ್ಸ್ ಬರೀಬೇಕು ಅಂತಂದರೆ ನನಗೆ ಒಂದು ಫಾರ್ಮುಲಾ ಬೇಕು, ಬೇಸ್ಡ್ ಆನ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಸೊ ಫಸ್ಟು ನಾನು ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತಂದರೆ, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದರಿಂದ ನನಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದರೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಆಲ್ ದಿ ಆ್ಯಟಮ್ಸ್, ಈಗ 2 ಆ್ಯಟಮ್ ಇನ್ವಾಲ್ವ್ ಆಗಿದೆ, 2ರಲ್ಲಿರುವಂಥ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಅದರಲ್ಲಿ ಏನಾದರೂ ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೇಕು, ಪಾಸಿಟಿವ್ ಚಾರ್ಜ್ ಇದ್ದರೆ ಅದನ್ನು ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ನನಗೆ ಏನು ನಂಬರ್ ಬರುತ್ತಲ್ಲ ಆ ನಂಬರ್ಗೆ ನಾನು ಏನಂತ ಕರಿತೀನಿ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಅಗೇನ್ ನಾನು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್, ಮುಂಚೆನೇ ಹೇಳಿದಂಗೆ 2 ಥರ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಒಂದು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಬಾಂಡೆಡ್ ಪೇರ್ ಅಂದರೆ ವಿಚ್ ಇನ್ವಾಲ್ಡ್ ಇನ್ ಬಾಂಡಿಂಗ್. ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, 2 × ನಂಬರ್ ಆಫ್ ಬಾಂಡ್ಸ್, ಒಂದು ಬಾಂಡ್ ಆಗಬೇಕು ಅಂದರೆ 2 ಎಲೆಕ್ಟ್ರಾನ್ ಬೇಕು. ಸೊ ಹಾಗಾಗಿ 2 × ನಂಬರ್ ಆಫ್ ಬಾಂಡ್ಸ್, ಅವೆರಡು ಮಲ್ಟಿಪ್ಲೈ ಮಾಡಿದಾಗ ನನಗೆ ಬಾಂಡೆಡ್ ಪೇರ್ ಬರುತ್ತೆ. ಹಾಗಾದರೆ ಲೋನ್ ಪೇರ್ ಹೇಗೆ ಬರುತ್ತೆ ಅಂದರೆ, ಲೋನ್ ಪೇರ್ ನನಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದರಲ್ಲಿ ನಾನು ಬಾಂಡೆಡ್ ಪೇರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಅವಾಗ ನನಗೆ ಏನಾಗ್ತಾ ಹೋಗುತ್ತೆ, ಲೋನ್ ಪೇರ್ ಬರ್ತಾ ಹೋಗುತ್ತೆ. ಆ ಲೋನ್ ಪೇರ್ ಏನಿರುತ್ತಲ್ಲ, ಆ ಲೋನ್ ಪೇರ್ ಮೇ ಎಕ್ಸಿಸ್ಟ್ ಆಸ್ ಲೋನ್ ಪೇರ್ ಓನ್ಲಿ, ಆರ್ ದೇ ಮೇ ಇನ್ವಾಲ್ಡ್ ಇನ್ ಡಬಲ್ ಆರ್ ಟ್ರಿಪಲ್ ಬಾಂಡ್ಗೆ ಇನ್ವಾಲ್ವ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಈಗೇನು ಕೆಲವೊಂದು ಕಡೆ ಐತಿ ಲೂವಿ ಸ್ಟ್ರಕ್ಚರ್. ಅದೇ ರೀತಿ ಈಗ ನಾನು ಚಾರ್ಜ್ ಪಾಸಿಟಿವ್ಲಿ ಚಾರ್ಜ್ ಬರುತ್ತೆ, ನೆಗೆಟಿವ್ಲಿ ಚಾರ್ಜ್ ಬರುತ್ತೆ, ಅದೇ ಥರ ಎಸ್ ಓ 3 ಗ್ಯಾಸ್ನ ಕನ್ಸಿಡರ್ ಮಾಡ್ಕೊಂಡು, ಎಸ್ ಓ 3 ಗ್ಯಾಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಸ್ಟ್ರಕ್ಚರ್ ಏನಾಗುತ್ತೆ ಅಂದರೆ, ಅದೇ ಥರ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ, ಮಧ್ಯದಲ್ಲಿ ಸಲ್ಫರ್ ಇರುತ್ತೆ, ದರ್ ಸಲ್ಫರ್ ವಿಲ್ ಇನ್ವಾಲ್ವ್ ಇನ್ ಬಾಂಡಿಂಗ್, ಎರಡು ಕಡೆಗೆ ಬಾಂಡಿಂಗ್ ಇರುತ್ತೆ, ಆ ಬಾಂಡಿಂಗ್ ಜೊತೆಗೆ ಅದು ಇನ್ವಾಲ್ವ್ ಆಗುತ್ತೆ. ಅದೇ ರೀತಿ ಏನಾಗುತ್ತೆ ಆಕ್ಸಿಜನ್ ಜೊತೆಗೆ ಅದೇನಾಗುತ್ತೆ ಇರೋದಿಲ್ಲ. ಸೊ ಎಸ್ ಓ 3 ಏನಿದೆಯಲ್ಲ, ಎರಡರ ಮೇಲೆ ಅದು ನೆಗೆಟಿವ್ ಚಾರ್ಜ್ ನಿಮಗೆ ಬಂದಿರುತ್ತೆ. ಅದೇ ರೀತಿ ಪಿ ಓ 4 3 ಮೈನಸ್ನ ಮಾಡಿಕೊಂಡ್ರೆ ಅದರಲ್ಲಿ ಏನಾಗುತ್ತೆ ಅಂದರೆ, 3 ಆಕ್ಸಿಜನ್ ಆಟಮ್ ಮೇಲೆ ನೆಗೆಟಿವ್ಲಿ ಚಾರ್ಜ್ ಬಂದಿರುತ್ತೆ, ಒಂದರ ಮೇಲೆ ನೆಗೆಟಿವ್ಲಿ ಚಾರ್ಜ್ ಬಂದಿಲ್ಲ. ಅದೇ ರೀತಿ ನಾನು ಏನು ಮಾಡಿದ್ದಿಲ್ಲ, ಅದೇ ರೀತಿ ಕ್ಯಾಲ್ಕ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಸ್ಟ್ರಕ್ಚರ್ಸ್ ಲೈಕ್ ದಿಸ್. ಅದೇ ರೀತಿ ಸ್ಟ್ರಕ್ಚರ್ ಆಫ್ ಸಿ ಓ 3 2 ಮೈನಸ್ಸು ಅದೇ ಥರ ಮಾಡಿದ್ರೆ ಈ ಥರ ಸ್ಟ್ರಕ್ಚರ್ ಬರುತ್ತೆ, ಅದೇ ಥರ ಸ್ಟ್ರಕ್ಚರ್ ಆಫ್ ಎನ್ ಓ 3 ಮೈನಸ್ ಮಾಡಿದ್ರೆ ನಿಮಗೆ ಇದೇ ಥರ ಸ್ಟ್ರಕ್ಚರ್ ಬರುತ್ತೆ. ದಿಸ್ ದ ವೇ ದ ಲೂಬೀಸ್ ಟ್ರೈ ಟು ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ರೈಟಿಂಗ್ ದಿ ಸ್ಟ್ರಕ್ಚರ್ ಅಕಾರ್ಡಿಂಗ್ ಟು ಲೂಬಿ ಸ್ಟ್ರಕ್ಚರ್. ಥ್ಯಾಂಕ್ ಯು. ಈ ರೀತಿಯಾಗಿ ನಿಮಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಹೇಗಾಯಿತು, ಲೂವಿಸ್ ಏನು ಮಾಡ್ತಾನೆ, ಯೂಸಿಂಗ್ ಸಮ್ ಕಾನ್ಸೆಪ್ಟ್, ಕೆಲವೊಂದು ಅಯಾನ್ಸ್ ಇರ್ಬೋದು, ಕೆಲವೊಂದು ಮಾಲಿಕ್ಯೂಲ್ಸು ಸ್ಟ್ರಕ್ಚರ್ ಬರೋದಕ್ಕೆ ಅವನು ಟ್ರೈ ಮಾಡ್ತಾನೆ. ಸೊ ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು.